ओम शांति। मुरली का तारीख है 15/4/2020। मुरली दिनांक 15/4/2020। मीठे बच्चे, यहाँ तुम्हारा बहुत अमूल्य जन्म है। इसी जन्म में तुम्हें मनुष्य से देवता बनने के लिए पावन बनने का पुरुषार्थ करना है। मधुर मक्कड़े, ಇದು ನಿಮ್ಮ ಅಮೂಲ್ಯವಾದ ಜನ್ಮ ಆಗಿದೆ. ಈ ಜನ್ಮದಲ್ಲಿ ನೀವು ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಪಾವನ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು. ಪ್ರಶ್ನ: ಈಶ್ವರೀಯ ಸಂತಾನ್ ಕಹಲಾನೆ ವಾಲೆ ಬಚ್ಚೋ ಕಿ ಮುಖ್ಯ ಧಾರಣಾ ಕ್ಯಾ ಹೋಗಿ? ಪ್ರಶ್ನೆ: ಈಶ್ವರನ ಸಂತಾನರು ಎಂದು ಹೇಳಿಸಿಕೊಳ್ಳುವ ಮಕ್ಕಳಲ್ಲಿ ಮುಖ್ಯವಾಗಿ ಯಾವ ಮಾತಿನ ಧಾರಣೆ ಇರುತ್ತದೆ? ಉತ್ತರ: ವಾ ಆಪಸ್ ಮೇ ಬಹುತ್ ಬಹುತ್ ಕ್ಷೀರ ಕಂಡು ಹೋಕರ್ ರಹೆಂಗೆ. ಉತ್ತರ: ಅವರು ಪರಸ್ಪರ ಬಹಳಷ್ಟು ಕ್ಷೀರ ಕಂಡ ಆಗಿರುತ್ತಾರೆ. ಕಬಿ ಲೂನ್ ಪಾನಿ ನಹಿ ಹೋಂಗೆ. ಅವರು ಎಂದೂ ಕೂಡ ಉಪ್ಪು ನೀರಿನ ಸಮಾನ ಆಗುವುದಿಲ್ಲ, ಸದಾ ಹಾಲು ಸಕ್ಕರೆಯ ಸಮಾನ ಇರುತ್ತಾರೆ. ಜೋ ದೇಹ ಅಭಿಮಾನಿ ಮನುಷ್ಯ ಹೇ ವಾ ಉಲ್ಟಾ ಸುಲ್ಟಾ ಬೋಲ್ತೆ ಲಡ್ತೆ ಜಗಡ್ತೆ ಹೇ. ಯಾರು ದೇಹಾಭಿಮಾನದಲ್ಲಿರುವ ಮನುಷ್ಯರಾಗಿದ್ದಾರೋ ಅವರು ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡುತ್ತಾರೆ, ಜಗಳ ಆಡುತ್ತಾರೆ, ಹೊಡೆದಾಡುತ್ತಾರೆ. ತುಂ ಬಚ್ಚೊಮ್ಮೆ ವಾ ಆದತ್ ನಹಿ ಹೋ ಸಕ್ತಿ. ಈಗ ಮಕ್ಕಳಾದ ನಿಮ್ಮಲ್ಲಿ ಅಂತಹ ಅಭ್ಯಾಸ ಇರಲು ಸಾಧ್ಯ ಇಲ್ಲ. ಯಹ ತುಮೆ ದೈವಿ ಗುಣ್ ಧಾರಣ್ ಕರ್ನೆ ಕರ್ಮಾತೀತ್ ಅವಸ್ಥಾಕೋ ಪಾನಾ ಹೇ. ಈಗ ನೀವು ಇಲ್ಲಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು, ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು. ಓಂ ಶಾಂತಿ. ಪಹಲೆ ಪಹಲೆ ಬಾಪ್ ಬಚ್ಚೋ ಕೋ ಕಹತೆ ಹೇ ದೇಹಿ ಅಭಿಮಾನಿ ಭವ. ಮೊಟ್ಟ ಮೊದಲು ಪರಮಾತ್ಮ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ಆತ್ಮ ಅಭಿಮಾನಿ ಆಗಿ ಅಪ್ನೇಕೋ ಆತ್ಮ ಸಂಜು, ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಗೀತಾ ಆದಿಮೆ ಬಲ್ ಕ್ಯಾಬಿ ಹೇ ಪರಂತು ವಾ ಸಬಿ ಹೇ ಭಕ್ತಿ ಮಾರ್ಗಕ್ಕೆ ಶಾಸ್ತ್ರ. ಭಗವದ್ಗೀತೆಯಲ್ಲಿ ಬಲೆ ಅನೇಕ ಮಾತುಗಳಿದೆ, ಆದರೆ ಅದು ಕೂಡ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ಬಾಪ್ ಕಹತೆ ಹೇ ಮೈ ಜ್ಞಾನ ಕಾ ಸಾಗರ್ ಹು, ತುಮ್ ಬಚ್ಚೋ ಕೋ ಜ್ಞಾನ ಸುನಾತಾ ಹು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಜ್ಞಾನದ ಸಾಗರ ಆಗಿದ್ದೇನೆ. ಮಕ್ಕಳಾದ ನಿಮಗೆ ನಾನು ಜ್ಞಾನದ ಮಾತನ್ನು ತಿಳಿಸುತ್ತೇನೆ. ಕೌನ್ಸಾ ಜ್ಞಾನ ಸುನಾತೆ ಹೇ? ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಾರೆ? ಸೃಷ್ಟಿಕೆ ಅಥವಾ ಡ್ರಾಮಾಕ್ಕೆ ಆದಿ ಮಧ್ಯ ಅಂತ ಕಾ ನಾಲೆ ಸುನಾತೆ ಹೇ? ಯಾ ಹೇ ಪಡಾಯಿ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಅಥವಾ ನಾಟಕದ ಜ್ಞಾನವನ್ನು ತಿಳಿಸುತ್ತೇನೆ, ಇದು ಶಿಕ್ಷಣ ಆಗಿದೆ. ಹಿಸ್ಟ್ರಿ ಔರ್ ಜಿಯೋಗ್ರಫಿ ಹೇನ? ಈ ಶಿಕ್ಷಣದಲ್ಲಿ ಇತಿಹಾಸ ಮತ್ತು ಭೂಗೋಳ ಇದೆ ತಾನೆ. ಭಕ್ತಿ ಮಾರ್ಗ ಮೇ ಕೋಯಿ ಹಿಸ್ಟ್ರಿ ಜಿಯೋಗ್ರಫಿ ನಹಿ ಪಡತೆ, ನಾಮ್ ಬಿ ನಹಿ ಲೇಂಗೆ. ಭಕ್ತಿ ಮಾರ್ಗದಲ್ಲಿ ಯಾರು ಇತಿಹಾಸ ಭೂಗೋಳವನ್ನು ಓದುವುದಿಲ್ಲ, ಭಕ್ತಿಯಲ್ಲಿ ಇತಿಹಾಸ ಭೂಗೋಳ ಅನ್ನುವ ಹೆಸರನ್ನೂ ತೆಗೆದುಕೊಳ್ಳುವುದಿಲ್ಲ. ಸಾಧು ಸಂತಾದಿ ಬೈಟ್ ಶಾಸ್ತ್ರ ಪಡತೆ ಹೇ, ಸಾಧು ಸಂತರು ಭಕ್ತಿಯಲ್ಲಿ ಶಾಸ್ತ್ರವನ್ನು ಓದುತ್ತಾರೆ. ಯಾ ಬಾಪ್ ತೋ ಕೋಯಿ ಶಾಸ್ತ್ರ ಪಡ್ಕರ್ ನಹಿ ಸುನಾತೆ ಹೇ. ಪರಮಾತ್ಮ ತಂದೆ ನಮಗೆ ಶಾಸ್ತ್ರದ ಜ್ಞಾನವನ್ನು ತಿಳಿಸುತ್ತಿಲ್ಲ. ತುಮಕೋ ಇಸ್ ಪಡಾಯಿ ಸೇ ಮನುಷ್ಯ ಸೇ ದೇವತಾ ಬನಾತೆ ಹೇ, ಈ ಶಿಕ್ಷಣದಿಂದ ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ. ತುಮ್ ಆತೇ ಹಿ ಹೋ ಮನುಷ್ಯ ಸೇ ದೇವತಾ ಬನ್ನೆ. ನೀವು ಇಲ್ಲಿಗೆ ಬಂದಿರುವುದೇ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ. ಹೇ ವಾಬಿ ಮನುಷ್ಯ ಯಾಬಿ ಮನುಷ್ಯ, ಸತ್ಯುಗದಲ್ಲಿರುವ ದೇವತೆಗಳು ಮನುಷ್ಯರೇ ಆಗಿದ್ದಾರೆ, ಈ ಜಗತ್ತಿನಲ್ಲಿರುವವರು ಮನುಷ್ಯರೇ ಆಗಿದ್ದಾರೆ. ಪರಂತು ಯಾ ಬಾಪ್ ಕೋ ಬುಲಾತೆ ಹೇಕಿ ಹೇ ಪತಿತ್ ಪಾವನ್ ಆವು. ಆದರೆ ಈ ಜಗತ್ತಿನ ಮನುಷ್ಯರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ, ಹೇ ಪತಿತ ಪಾವನ ಬನ್ನಿ ಎಂದು. ಯಾತೋ ಜಾನ್ತೆ ಹೋ ದೇವತಾಯೇ ಪಾವನ್ ಹೇ, ನಿಮಗೆ ಇದಂತೂ ಗೊತ್ತಿದೆ ದೇವತೆಗಳು ಪಾವನ ಆಗಿದ್ದಾರೆ. ಬಾಕಿ ತೋ ಸಬಿ ಅಪವಿತ್ರ ಮನುಷ್ಯ ಹೇ ವಾ ದೇವತಾವುಂಕೋ ನಮನ್ ಕರ್ತೆ ಹೇ. ಇನ್ನು ಈ ಕಲಿಯುಗದಲ್ಲಿರುವವರೆಲ್ಲ ಅಪವಿತ್ರ ಮನುಷ್ಯರಾಗಿದ್ದಾರೆ. ಅಪವಿತ್ರ ಮನುಷ್ಯರು ದೇವತೆಗಳಿಗೆ ನಮಸ್ಕಾರ ಮಾಡುತ್ತಾರೆ, ಉನ್ಕೋ ಪಾವನ್ ಅಪ್ನೇಕೋ ಪತಿತ್ ಸಮಷ್ಟೆ ಹೇ. ಅಪವಿತ್ರ ಮನುಷ್ಯರು ದೇವತೆಗಳನ್ನು ಪಾವನ ಎಂದು ತಿಳಿದುಕೊಂಡಿದ್ದಾರೆ, ಸ್ವಯಂ ಪತಿತರು ಎಂದು ತಿಳಿದುಕೊಂಡಿದ್ದಾರೆ. ಪರಂತು ದೇವತಾಯೇ ಪಾವನ್ ಕೈಸೆ ಬನೆ, ಕಿಸ್ನೆ ಬನಾಯ ಯಾ ಕೋಯಿ ಮನುಷ್ಯ ಮಾತ್ರ ನಹಿ ಜಾನ್ತೆ. ಆದರೆ ದೇವತೆಗಳನ್ನು ಯಾರು ಪಾವನ ಮಾಡಿದರು, ದೇವತೆಗಳು ಹೇಗೆ ಪಾವನ ಆದರು ಅನ್ನುವುದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ.
तो बाप समझाते हैं, अपने को आत्मा समझ, ಬಾಪ್ ಕೋ ಯಾದ್ ಕರ್ನ ಇಸ್ಮೇ ಹಿ ಮೆಹನತ್ ಹೇ. ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು. ಇದರಲ್ಲೇ ಪರಿಶ್ರಮ ಇದೆ. ದೇಹ ಅಭಿಮಾನ್ ನಹಿ ಹೋನಾ ಚಾಹಿಯೇ. ನಿಮ್ಮಲ್ಲಿ ದೇಹಾಭಿಮಾನ ಇರಬಾರದು. ಆತ್ಮ ಅವಿನಾಶಿ ಹೇ, ಸಂಸ್ಕಾರ ಬಿ ಆತ್ಮಾಮೆ ರಹತ್ತೆ ಹೇ. ಆತ್ಮ ಅವಿನಾಶಿಯಾಗಿದೆ, ಸಂಸ್ಕಾರ ಆತ್ಮದಲ್ಲೇ ಇರುತ್ತದೆ. ಆತ್ಮ ಹಿ ಅಚ್ಚೆ ವಾ ಬೂರೆ ಸಂಸ್ಕಾರ ಲೇ ಜಾತಿ ಹೇ. ಆತ್ಮ ಒಳ್ಳೆಯ ಸಂಸ್ಕಾರವನ್ನು ಅಥವಾ ಕೆಟ್ಟ ಸಂಸ್ಕಾರವನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗುತ್ತದೆ. ಇಸಿಲಿಯೇ ಅ ಬಾಪ್ ಕಹತೆ ದೇಹಿ ಅಭಿಮಾನಿ ಬನು. ಆದ್ದರಿಂದ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮ ಅಭಿಮಾನಿಯಾಗಿ ಅಪ್ನಿ ಆತ್ಮ ಕೋ ಬಿ ಕೋಯಿ ಜಾನ್ತೆ ನಹಿ. ಸ್ವಯಂನ ಆತ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಜಬ್ ರಾವಣ್ ರಾಜ್ಯ ಶುರು ಹೋತಾ ಹೇ ತೋ ಅಂಧ್ಯಾರಾ ಮಾರ್ಗ ಶುರು ಹೋತಾ ಹೇ. ಯಾವಾಗ ರಾವಣನ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಜಗತ್ತಿನಲ್ಲಿ ಅಂಧಕಾರದ ಮಾರ್ಗ ಪ್ರಾರಂಭ ಆಗುತ್ತದೆ. ದೇಹ ಅಭಿಮಾನಿ ಬಂಜಾತೆ ಹೇ, ಜಗತ್ತಿನ ಜನ ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ. ಬಾಪ್ ಬೈಟ್ ಸಂಜಾತೆ ಹೇಕಿ ತುಂಬಚ್ಚಿ ಯಾ ಕಿಸ್ಕೆ ಪಾಸ್ ಆಯೇ ಹೋ. ಈಗ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಿದ್ದಾರೆ, ಮಕ್ಕಳಾದ ನೀವು ಇಲ್ಲಿಗೆ ಯಾರ ಬಳಿ ಬಂದಿದ್ದೀರಾ? ಇನ್ಕೆ ಪಾಸ್ ನಹಿ, ಈ ಬ್ರಹ್ಮ ತಂದೆಯ ಬಳಿ ನೀವು ಬಂದಿಲ್ಲ. ಮೈನೆ ಇನ್ಮೇ ಪ್ರವೇಶ್ ಕಿಯಾ ಹೇ, ಪರಮಾತ್ಮ ತಂದೆಯಾದ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ. ಇನ್ಕೆ ಬಹು ಜನ್ಮೋಂಕಿ ಅಂತಕ ಯಾ ಪತಿ ಜನಂ ಹೇ. ಈ ಬ್ರಹ್ಮ ತಂದೆಯ ಅನೇಕ ಜನ್ಮಗಳ ಅಂತ್ಯದ ಪತಿತ ಜನ್ಮ ಇದಾಗಿದೆ. ಬಹು ಜನಂ ಕೌನ್ಸೆ ಹೇ, ಬಹಳಷ್ಟು ಜನ್ಮ ಅಂದರೆ ಯಾವ ಜನ್ಮ ಆಗಿದೆ? ವಾಬಿ ಬತಾಯ ಆದಾ ಕಲ್ಪ ಹೇ ಪವಿತ್ರ ಜನಂ, ಆದಾ ಕಲ್ಪ ಹೇ ಪತಿ ಜನಂ. ಪರಮಾತ್ಮ ತಂದೆ ಯಾವ ಜನ್ಮ ಅನ್ನುವುದನ್ನು ನಮಗೆ ತಿಳಿಸಿದ್ದಾರೆ. ಅರ್ಧ ಕಲ್ಪ ನೀವು ಪವಿತ್ರ ಆತ್ಮರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ, ಅರ್ಧ ಕಲ್ಪ ಪತಿತ ಆತ್ಮರಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ತೋ ಯಾಬಿ ಪತಿತ್ ಹೋಗಯ, ಅಂದ ಮೇಲೆ ಈ ಬ್ರಹ್ಮ ತಂದೆ ಕೂಡ ಈಗ ಪತಿತ ಆಗಿದ್ದಾರೆ. ಬ್ರಹ್ಮ ಅಪ್ನೇಕು ದೇವತಾ ವಾ ಈಶ್ವರ್ ನಹಿ ಕಹತ. ಬ್ರಹ್ಮ ತಂದೆ ಎಂದೂ ಕೂಡ ನಾನು ದೇವತೆ ಆಗಿದ್ದೇನೆ, ನಾನು ಈಶ್ವರ ಆಗಿದ್ದೇನೆ ಎಂದು ಹೇಳುವುದಿಲ್ಲ. ಮನುಷ್ಯ ಸಮಸ್ತೆ ಹೇ ಪ್ರಜಾಪಿತ ಬ್ರಹ್ಮ ದೇವತಾತ ತಪ್ ಕಹತೆ ಹೇ ಬ್ರಹ್ಮ ದೇವತಾಯ ನಮಃ. ಮನುಷ್ಯರು ಪ್ರಜಾಪಿತ ಬ್ರಹ್ಮ ದೇವತೆ ಆಗಿದ್ದರು ಎಂದು ತಿಳಿದುಕೊಂಡಿದ್ದಾರೆ. ಆದ್ದರಿಂದ ಬ್ರಹ್ಮ ದೇವತಾಯ ನಮಃ ಎಂದು ಹೇಳುತ್ತಾರೆ. ಬಾಪ್ ಸಂಜಾತೆ ಹೇ ಬ್ರಹ್ಮ ಜೋ ಪತಿತ್ತ ಬಹು ಜನ್ಮೋಂಕೆ ಅಂತಮೆ ವಾ ಫಿರ್ ಪಾವನ್ ಬಂದ್ ದೇವತಾ ಬಂತೆ ಹೇ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬ್ರಹ್ಮನ ಆತ್ಮ ಪತಿತ ಆಗಿತ್ತು, ಈಗ ಬಹಳ ಜನ್ಮದ ಅಂತ್ಯದಲ್ಲಿ ಪುನಃ ಪಾವನ ಆಗಿ ದೇವತೆ ಆಗುತ್ತಾರೆ. ತುಮ್ ಹೋ ಬೀಕೆ, ನೀವೀಗ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೀರಾ. ತುಮ್ ಬಿ ಬ್ರಾಹ್ಮಣ್ ಯಾ ಬ್ರಹ್ಮ ಬಿ ಬ್ರಾಹ್ಮಣ್, ಬ್ರಹ್ಮ ಕುಮಾರ್ ಕುಮಾರಿಯರಾದ ನೀವು ಕೂಡ ಬ್ರಾಹ್ಮಣರೇ ಆಗಿದ್ದೀರಾ. ಈ ಬ್ರಹ್ಮ ತಂದೆ ಕೂಡ ಬ್ರಾಹ್ಮಣ ಆಗಿದ್ದಾರೆ. ಇನ್ಕೋ ದೇವತಾ ಕೌನ್ ಕಹತಾ ಹೇ, ಈ ಬ್ರಹ್ಮ ತಂದೆಗೆ ದೇವತೆ ಎಂದು ಯಾರು ಕರೆಯುತ್ತಾರೆ? ಬ್ರಹ್ಮ ಕೋ ಬ್ರಾಹ್ಮಣ್ ಕಹ ಜಾತಾ ಹೇ ನಾಕಿ ದೇವತಾ. ಬ್ರಹ್ಮ ತಂದೆಗೆ ಬ್ರಾಹ್ಮಣ ಆತ್ಮ ಎಂದು ಕರೆಯಲಾಗುತ್ತದೆ, ದೇವತೆ ಎಂದು ಕರೆಯುವುದಿಲ್ಲ. ಯಾ ಜಬ್ ಪವಿತ್ರ ಬಂತೆ ಹೇ ತೋಬಿ ಬ್ರಹ್ಮ ಕೋ ದೇವತಾ ನಹಿ ಕಹೇಂಗೆ. ಈ ಬ್ರಹ್ಮ ತಂದೆ ಯಾವಾಗ ಪವಿತ್ರ ಆಗುತ್ತಾರೋ ಆಗಲೂ ಇವರಿಗೆ ದೇವತೆ ಎಂದು ಕರೆಯುವುದಿಲ್ಲ. ಜಬ್ ತಕ್ ವಿಷ್ಣು ನಾಬನೆ ತಪ್ ತಕ್ ದೇವತಾ ನಹಿ ಕಹೇಂಗೆ. ಎಲ್ಲಿಯವರೆಗೂ ಬ್ರಹ್ಮ ವಿಷ್ಣು ಆಗುವುದಿಲ್ಲವೋ ಅಲ್ಲಿಯವರೆಗೂ ಇವರಿಗೆ ದೇವತೆ ಎಂದು ಕರೆಯುವುದಿಲ್ಲ. ತುಮ್ ಬ್ರಾಹ್ಮಣ್ ಬ್ರಾಹ್ಮಣಿಯಾಹು, ನೀವು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಾ. ತುಮ್ಕೋ ಪಹಲೆ ಪಹಲೆ ಶೂದ್ರ ಸೇ ಬ್ರಾಹ್ಮಣ್, ಬ್ರಾಹ್ಮಣ್ ಸೇ ದೇವತಾ ಬನಾತಾ ಹು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮನ್ನು ಮೊದಲು ನಾನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡುತ್ತೇನೆ, ನಂತರ ಬ್ರಾಹ್ಮಣರಿಂದ ದೇವತೆಯನ್ನಾಗಿ ಮಾಡುತ್ತೇನೆ. ಯಾ ತುಮಾರ ಅಮೂಲ್ಯ ಹೀರೆ ಜೈಸಾ ಜನಂ ಗಾಯಾ ಜಾತಾ ಹೇ, ಇದು ನಿಮ್ಮ ಅಮೂಲ್ಯವಾದ ವಜ್ರ ಸಮಾನ ಜನ್ಮ ಆಗಿದೆ. ಬಲ್ ಕರ್ಮ ಭೋಗ್ತೋ ಹೋತಾಯಿ ಹೇ, ಆದರೆ ಈ ಜನ್ಮದಲ್ಲೂ ಕರ್ಮ ಭೋಗವನ್ನಂತೂ ನೀವು ಭೋಗಿಸಲೇಬೇಕು. ತೋ ಅಬ್ ಬಾಪ್ ಕಹತೆ ಹೇ ಅಪ್ನೇ ಕೋ ಆತ್ಮ ಸಮಜ್ ಮುಜ್ ಬಾಪ್ ಕೋ ಯಾದ್ ಕರ್ತೇ ರಹೋ. ಈಗ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಯಾ ಪ್ರಾಕ್ಟೀಸ್ ಹೋಗಿ ತಬ್ ಹಿ ವಿಕರ್ಮ್ ವಿನಾಶ್ ಹೋಂಗೆ. ಯಾವಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳುತ್ತೀರೋ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ದೇಹದಾರಿ ಸಂಜಾತು
ವಿಕರ್ಮ್ ವಿನಾಶ್ ನಹಿ ಹೊಂಗೆ. ಸ್ವಯಂನ್ನು ದೇಹದಾರಿ ಎಂದು ತಿಳಿದುಕೊಂಡರೆ ನಿಮ್ಮ ವಿಕರ್ಮ ವಿನಾಶ ಆಗುವುದಿಲ್ಲ. ಆತ್ಮ ಬ್ರಾಹ್ಮಣ್ ನಹಿ ಹೇ, ಶರೀರ್ ಸಾಥ್ ಹೇ, ತಬ್ ಹಿ ಬ್ರಾಹ್ಮಣ್ ಫಿರ್ ದೇವತಾ ಶೂದ್ರ ಆದಿ ಬಂತೆ ಹೇ. ನಾವು ಆತ್ಮದ ರೂಪದಲ್ಲಿದ್ದಾಗ ನಾವು ಬ್ರಾಹ್ಮಣ ಆತ್ಮರಲ್ಲ. ನಾವು ಯಾವಾಗ ಶರೀರದಲ್ಲಿ ಇರುತ್ತೇವೋ ಆಗ ನಾವು ಬ್ರಾಹ್ಮಣ ಆತ್ಮರಾಗಿರುತ್ತೇವೆ. ನಂತರ ನಾವೇ ದೇವತೆಗಳಾಗುತ್ತೇವೆ. ನಂತರ ಪುನಃ ಶೂದ್ರರಾಗುತ್ತೇವೆ. ತೋ ಅಬ್ ಬಾಪ್ ಕೋ ಯಾದ್ ಕರ್ನೆ ಕಿ ಮೆಹನತ್ ಹೇ, ಸಹಜ್ ಯೋಗ್ ಬಿ ಹೇ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಪರಿಶ್ರಮದ ಕೆಲಸ ಆಗಿದೆ. ಇದು ಸಹಜ ಯೋಗ ಕೂಡ ಆಗಿದೆ. ಬಾಪ್ ಕಹತ್ತೇ ಹೇ ಸಹಜ್ತೇ ಸಹಜ್ ಬಿ ಹೇ. ಪರಮಾತ್ಮ ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡುವುದು ಸಹಜ ಅಂದರೆ ಅತಿ ಸಹಜ ಆಗಿದೆ. ಕೋಯಿ ಕೋಯಿ ಕೋ ಫಿರ್ ಡಿಫಿಕಲ್ಟ್ ಬಿ ಬಹುತ್ ಬಾನ್ಸ್ತಾ ಹೇ. ಕೆಲವರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಕಷ್ಟ ಎಂದು ಅನುಭವ ಆಗುತ್ತದೆ. ಗಡಿ ಗಡಿ ದೇಹಾಭಿಮಾನ್ಮೆ ಆಕರ್ ಬಾಪ್ ಕೋ ಭೂಲ್ ಜಾತೆ ಹೇ. ಗಳಿಗೆ ಗಳಿಗೆಗೂ ದೇಹಾಭಿಮಾನಕ್ಕೆ ವಶ ಆಗಿ ಮಕ್ಕಳು ತಂದೆಯನ್ನು ಮರೆತು ಬಿಡುತ್ತೀರಾ. ಟೈಮ್ ತೋ ಲಗ್ತಾ ಹೇನ ದೇಹಿ ಅಭಿಮಾನಿ ಬನ್ನೇಮೆ, ಆತ್ಮ ಅಭಿಮಾನಿ ಆಗಲು ಸಮಯ ಅಂತೂ ಬೇಕಾಗುತ್ತದೆ ತಾನೆ. ಐಸೆ ಹೋ ನಹಿ ಸಕ್ತಾಕಿ ಅಭಿ ತುಮ್ ಏಕರಸ್ ಹೋ ಜಾವೋ ಅವ್ರ ಬಾಪ್ ಕಿ ಯಾದ್ ಸ್ಥಾಯಿ ಟಹರ್ ಜಾಯ್. ಈಗಲೇ ನೀವು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಲು ಸಾಧ್ಯ ಇಲ್ಲ. ಒಬ್ಬ ತಂದೆಯ ನೆನಪಿನಲ್ಲಿ ಈಗಲೇ ನೀವು ಸ್ಥಿರವಾಗಿ ಸ್ಥಿತ ಆಗಲು ಸಾಧ್ಯ ಇಲ್ಲ. ನಹಿ ಕರ್ಮಾತೀತ್ ಅವಸ್ಥಾಕೋ ಪಾಲೆ ಫಿರ್ತೋ ಶರೀರ್ ಬಿ ನಾ ರಹಸಕ್ಕೆ. ಒಂದು ವೇಳೆ ನೀವು ಈಗಲೇ ಕರ್ಮಾತೀತ ಸ್ಥಿತಿಯನ್ನು ತಲುಪಿದರೆ ನಂತರ ನೀವು ಈ ಶರೀರದಲ್ಲಿ ಇರಲು ಸಾಧ್ಯ ಇಲ್ಲ. ಪವಿತ್ರ ಆತ್ಮ ಹಲ್ಕಿ ಹೋ ಏಕದಂ ಶರೀರ್ ಕೋ ಚೋಡ್ ದೇತಿ ಹೇ. ಪವಿತ್ರ ಆತ್ಮ ಹಗುರಾಗಿ ಬಿಡುತ್ತದೆ. ಪವಿತ್ರ ಆತ್ಮ ಶರೀರವನ್ನು ತ್ಯಾಗ ಮಾಡಿ ಬಿಡುತ್ತದೆ. ಪವಿತ್ರ ಆತ್ಮ ಹಗುರಾಗಿ ಶರೀರವನ್ನು ತ್ಯಾಗ ಮಾಡಿ ಹಾರಿ ಹೋಗುತ್ತದೆ. ಪವಿತ್ರ ಆತ್ಮಕ್ಕೆ ಸಾತ್ ಅಪವಿತ್ರ ಶರೀರ ರಹನಾಸಕ್ಕೆ. ಪವಿತ್ರ ಆತ್ಮದ ಜೊತೆಗೆ ಅಪವಿತ್ರ ಶರೀರ ಇರಲು ಸಾಧ್ಯ ಇಲ್ಲ. ಪವಿತ್ರ ಆತ್ಮ ಅಪವಿತ್ರ ಶರೀರದಲ್ಲಿ ಇರುವುದಿಲ್ಲ. ಐಸೆ ನಹಿ ಕಿ ಯಾ ದಾದಾ ಕೋಯಿ ಪಾರ್ ಪಹುಂಚ್ ಗಯಾ ಹೇ. ಈ ಬ್ರಹ್ಮ ತಂದೆ ಪಾರಾಗಿ ಬಿಟ್ಟಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಯಾ ಬಿ ಕಹತ್ತೇ ಹೇ ಯಾದ ಕಿ ಬಡಿ ಮೆಹನತ್ ಹೇ. ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ, ತಂದೆಯನ್ನು ನೆನಪು ಮಾಡುವುದರಲ್ಲಿ ಬಹಳ ಪರಿಶ್ರಮ ಇದೆ. ದೇಹಾಭಿಮಾನ್ಮೆ ಆನೇಸೆ ಉಲ್ಟಾ ಸುಲ್ಟಾ ಬೋಲ್ನ ಲಡ್ನ ಜಗಡ್ನ ಆದಿ ಚಲ್ತಾ ಹೇ. ದೇಹಾಭಿಮಾನಕ್ಕೆ ವಶ ಆದಾಗ ಉಲ್ಟಾ ಸುಲ್ಟಾ ಮಾತನಾಡುತ್ತಾರೆ. ದೇಹಾಭಿಮಾನಕ್ಕೆ ವಶ ಆದಾಗ ಜಗಳ ಆಡುತ್ತಾರೆ, ಹೊಡೆದಾಡುತ್ತಾರೆ. ಹಂಸಬ್ ಆತ್ಮಯೇ ಬಾಯಿ ಬಾಯಿ ಹೇ ಫಿರ್ ಆತ್ಮಕ್ಕೂ ಕುಚ್ ನಹಿ ಹೋಗಾ. ನಾವೆಲ್ಲ ಆತ್ಮರು ಸಹೋದರ ಸಹೋದರರಾಗಿದ್ದೇವೆ. ಆತ್ಮ ಎಂದು ತಿಳಿದುಕೊಂಡಾಗ ನಮಗೆ ಏನೂ ಆಗುವುದಿಲ್ಲ. ದೇಹಾಭಿಮಾನ್ಮೇ ಹಿ ರೋಲಾ ಹುವಾ ಹೇ. ಆತ್ಮಕ್ಕೆ ಎಂದೂ ಏನೂ ಆಗಲು ಸಾಧ್ಯ ಇಲ್ಲ. ಆದರೆ ದೇಹಾಭಿಮಾನಕ್ಕೆ ವಶ ಆದಾಗ ನಮ್ಮಿಂದ ಅನೇಕ ತಪ್ಪುಗಳಾಗುತ್ತದೆ. ಅಪ್ತುಂ ಬಚ್ಚೊಂಕು ದೇಹಿ ಅಭಿಮಾನಿ ಬನ್ನಾ ಹೇ. ಈಗ ಮಕ್ಕಳಾದ ನೀವು ಆತ್ಮ ಅಭಿಮಾನಿ ಆಗಬೇಕು. ಜೈಸೆ ದೇವತಾಯಿ ಕ್ಷೀರ್ ಕಂಡ್ ಹೇ ಐಸೆ ತುಮೇ ಬಿ ಆಪಸ್ ಮೇ ಬಹುತ್ ಕ್ಷೀರ ಕಂಡ್ ಹೋಕರ್ ರಹನಾ ಹೇ. ಹೇಗೆ ದೇವತೆಗಳು ಕ್ಷೀರ ಕಂಡದ ಸಮಾನ ಇರುತ್ತಾರೆ, ಹಾಲು ಸಕ್ಕರೆಯಂತೆ ಇರುತ್ತಾರೆ, ಅದೇ ರೀತಿ ನೀವು ಕೂಡ ಪರಸ್ಪರ ಹಾಲು ಸಕ್ಕರೆಯ ಸಮಾನ ಇರಬೇಕು. ತುಮೇ ಕಬಿ ಲೂನ್ ಪಾನಿ ನಹಿ ಹೋನಾ ಹೇ. ನೀವು ಎಂದೂ ಕೂಡ ಉಪ್ಪು ನೀರಿನ ಸಮಾನ ಆಗಬಾರದು. ಜೋ ದೇಹ ಅಭಿಮಾನಿ ಮನುಷ್ಯ ಹೇ ವಾ ಉಲ್ಟಾ ಸುಲ್ಟಾ ಬೋಲ್ತೆ ಲಡ್ತೆ ಜಗಡ್ತೆ ಹೇ. ಯಾರು ದೇಹಾಭಿಮಾನಕ್ಕೆ ವಶ ಆಗಿರುವ ಮನುಷ್ಯರಿದ್ದಾರೋ ಅವರು ಉಲ್ಟಾ ಸುಲ್ಟಾ ಮಾತನ್ನು ಮಾತನಾಡುತ್ತಾರೆ, ಜಗಳ ಆಡುತ್ತಾರೆ, ಹೊಡೆದಾಡುತ್ತಾರೆ. ತುಂಬಚ್ಚೊಮ್ಮೆ ವಾ ಆದತ್ ನಹಿ ಹೋಸಕ್ತಿ. ಈಗ ಮಕ್ಕಳಾದ ನಿಮ್ಮಲ್ಲಿ ಆ ದೇಹಾಭಿಮಾನದ ಅಭ್ಯಾಸ ಇರಲು ಸಾಧ್ಯ ಇಲ್ಲ. ಯಹಾ ತೋ ತುಮಕೋ ದೇವತಾ ಬನ್ನೇ ಕೇಳಿಯೇ ದೈವಿ ಗುಣ ಧಾರಣ ಕರ್ನೇ ಹೇ. ನೀವೀಗ ದೇವತೆ ಆಗುವುದಕ್ಕೋಸ್ಕರ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಕರ್ಮಾತೀತ್ ಅವಸ್ಥಾಕೋ ಪಾನಾ ಹೇ. ನಾವೀಗ ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕು. ಜಾನ್ತೆ ಹೋ ಯಾ ಶರೀರ್ ಯಾ ದುನಿಯಾ ಪುರಾಣಿ ತಮೋ ಪ್ರಧಾನ ಹೇ. ನಿಮಗೆ ಗೊತ್ತಿದೆ, ಈ ಶರೀರ ಮತ್ತು ಈ ಜಗತ್ತು ಎರಡೂ ಹಳೆಯದಾಗಿದೆ. ತಮೋ ಪ್ರಧಾನ ಶರೀರ ಆಗಿದೆ, ತಮೋ ಪ್ರಧಾನ ಜಗತ್ತು ಇದಾಗಿದೆ. ಪುರಾಣಿ ಚೀಸೆ ಪುರಾಣೆ ಸಂಬಂಧ ಸೆ ನಫರತ್ ಕರ್ನಿ ಪಡ್ತಿ ಹೇ. ಹಳೆಯ ವಸ್ತುವಿನ ಬಗ್ಗೆ ನಮಗೆ ತಿರಸ್ಕಾರ ಬರಬೇಕು, ಹಳೆಯ ಸಂಬಂಧದ ಬಗ್ಗೆ ತಿರಸ್ಕಾರ ಬರಬೇಕು. ದೇಹ ಅಭಿಮಾನ್ ಕಿ ಬಾತೋ ಕೋ ಚೋಡ್ ಅಪ್ನೇ ಕೋ ಆತ್ಮ ಸಮಜ್ ಪಾಪ್ ಕೋ ಯಾದ್ ಕರ್ನಾ ಹೇ ತೋ ಪಾಪ್ ವಿನಾಶ್ ಹೊಂಗೆ. ದೇಹಾಭಿಮಾನದ ಮಾತನ್ನು ಬಿಟ್ಟು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು.
ಆಗ ಪಾಪ ವಿನಾಶ ಆಗುತ್ತದೆ. ಬಹುತ್ ಬಚ್ಚೆ ಯಾದ್ ಮೇ ಫೇಲ್ ಹೋತೆ ಹೇ, ಬಹಳಷ್ಟು ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಫೇಲ್ ಆಗಿ ಬಿಡುತ್ತಾರೆ. ಜ್ಞಾನ ಸಮಝಾನೆ ಮೇ ಬಡೇ ತೀಕೆ ಜಾತೆ ಹೇ, ಪರಂತು ಯಾದ್ ಕಿ ಮೆಹನತ್ ಬಹುತ್ ಬಡಿ ಹೇ. ಜ್ಞಾನವನ್ನು ತಿಳಿಸುವ ಮಾತಿನಲ್ಲಿ ಮಕ್ಕಳು ತೀಕ್ಷ್ಣವಾಗಿ ಮುಂದೆ ಹೋಗುತ್ತೀರಾ, ಆದರೆ ನೆನಪನ್ನು ಮಾಡುವ ಮಾತಿನಲ್ಲಿ ಬಹಳಷ್ಟು ಪರಿಶ್ರಮ ಪಡಬೇಕು. ಬಡಾ ಇಮ್ತಹಾನ್ ಹೇ, ಈ ಪರೀಕ್ಷೆ ಬಹಳ ದೊಡ್ಡ ಪರೀಕ್ಷೆ ಆಗಿದೆ. ಆದಾ ಕಲ್ಪಕ್ಕೆ ಪುರಾಣೆ ಭಕ್ತ ಹೀ ಸಮಸ್ಸಕ್ತೆ ಹೇ, ಅರ್ಧ ಕಲ್ಪದ ಹಳೆಯ ಭಕ್ತರು ಮಾತ್ರ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಭಕ್ತಿ ಮೇ ಜೋ ಪೀಚೆ ಆಯೇ ಹೇ ವಾ ಇತ್ನಾ ಸಮಜ್ ನಹಿ ಸಕ್ತೆ. ಯಾರು ಲೇಟ್ ಆಗಿ ಭಕ್ತಿಯನ್ನು ಪ್ರಾರಂಭ ಮಾಡಿದ್ದಾರೋ ಅವರು ಇಷ್ಟೊಂದು ಜ್ಞಾನವನ್ನು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಬಾಬಾ ಈ ಶರೀರ ಮೇ ಆಕರ್ ಕಹತೆ ಹೇ ಮೇ ಹರ್ ಪಾಂಚ್ ಹಜಾರ್ ವರ್ಷ ಬಾದ್ ಆತಾ ಹೂ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಬಂದು ತಿಳಿಸುತ್ತಾರೆ, ನಾನು ಪ್ರತಿ 5000 ವರ್ಷದ ನಂತರ ಬ್ರಹ್ಮನ ತನುವಿನಲ್ಲಿ ಬರುತ್ತೇನೆ. ಮೇರಾ ಡ್ರಾಮಾ ಮೇ ಪಾರ್ಟ್ ಹೇ ಔರ್ ಮೇ ಏಕ್ ಹೀ ಬಾರ್ ಆತಾ ಹೂ. ಈ ನಾಟಕದಲ್ಲಿ ನನ್ನ ಪಾತ್ರ ಕೂಡ ಫಿಕ್ಸ್ ಆಗಿದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ, ಮತ್ತು ನಾನು ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ಬರುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಯಾ ವಹಿ ಸಂಗಮ ಯುಗ್ ಹೇ, ಇದು ಅದೇ ಸಂಗಮ ಯುಗ ಆಗಿದೆ. ಲಡಾಯಿ ಬಿ ಸಾಮ್ನೆ ಕಡಿ ಹೇ, ಯುದ್ಧ ಕೂಡ ಸಮ್ಮುಖದಲ್ಲಿ ಇದೆ. ಯಾ ಡ್ರಾಮಾ ಹೈ ಹಿ ಪಾಂಚ್ ಹಜಾರ್ ವರ್ಷಕ, ಈ ನಾಟಕ 5000 ವರ್ಷದ ನಾಟಕ ಆಗಿದೆ. ಕಲಿಯುಕ್ಕಿ ಆಯು ಅಭಿ 40,000 ವರ್ಷ ಔರ್ ಹೋತು, ಪತಾನಹಿ ಕ್ಯಾ ಹೋ ಜಾಯೆ. ಕಲಿಯುಗ ಒಂದು ವೇಳೆ ಇನ್ನೂ 40,000 ವರ್ಷ ಇದೇ ರೀತಿ ಇದ್ದರೆ ಜಗತ್ತಿನ ಪರಿಸ್ಥಿತಿ ಏನಾಗಬಹುದೋ ಗೊತ್ತಿಲ್ಲ. ವಾತೋ ಕಹತೆ ಹೇ ಬಲ್ ಭಗವಾನ್ ಬಿ ಆ ಜಾಯೆ ತೋ ಬಿ ಹಮ್ ಶಾಸ್ತ್ರ ಕಿ ರಾಹ ನಹಿ ಚೋಡೆಂಗೆ. ಶಾಸ್ತ್ರವನ್ನು ಓದುವಂತಹ ವ್ಯಕ್ತಿಗಳು ಹೇಳುತ್ತಾರೆ, ಭಗವಂತನೇ ಬಂದು ಹೇಳಿದರೂ ಕೂಡ ನಾವು ಶಾಸ್ತ್ರದ ಮಾರ್ಗವನ್ನು ಬಿಡುವುದಿಲ್ಲ. ಯಾಬಿ ಪತಾ ನಹಿ ಕಿ 40,000 ವರ್ಷ ಬಾದ್ ಕೌನ್ಸಾ ಭಗವಾನ್ ಆಯೇಗ. ಅವರಿಗೆ ಇದೂ ಕೂಡ ಗೊತ್ತಿಲ್ಲ 40,000 ವರ್ಷದ ನಂತರ ಯಾವ ಭಗವಂತ ಬರುತ್ತಾರೆ ಎಂದು. ಕೋಯಿ ಸಮಸ್ತೇ ಹೇ ಕೃಷ್ಣ ಭಗವಾನ್ ಆಯೇಗ, ಕೆಲವರು ಕೃಷ್ಣ ಭಗವಂತ ಬರುತ್ತಾರೆ ಎಂದು ತಿಳಿದುಕೊಂಡಿದ್ದಾರೆ. ತೋಡಾ ಹಿ ಆಗೇ ಚಲ್ ತುಮಾರಾ ನಾಮ್ ಬಾಲಾ ಹೋಗ, ಇನ್ನು ಸ್ವಲ್ಪ ಸಮಯ ಕಳೆದ ನಂತರ ನಿಮ್ಮ ಹೆಸರು ಜಗತ್ತಿನಲ್ಲಿ ಪ್ರಸಿದ್ಧ ಆಗುತ್ತದೆ. ಪರಂತು ವಾ ಅವಸ್ಥಾ ಹೋನಿ ಚಾಹಿ, ಆದರೆ ನಿಮ್ಮ ಸ್ಥಿತಿ ಅಷ್ಟು ಶ್ರೇಷ್ಠ ಇರಬೇಕು. ಆಪಸ್ ಮೇ ಬಹುತ್ ಬಹುತ್ ಪ್ರೇಮ್ ಹೋನಾ ಚಾಹಿ, ನಿಮಗೆ ಪರಸ್ಪರರ ಬಗ್ಗೆ ಬಹಳಷ್ಟು ಪ್ರೀತಿ ಇರಬೇಕು. ತುಮ್ ಈಶ್ವರಿಯ ಸಂತಾನ ಹೋನಾ, ನೀವು ಈಶ್ವರನ ಸಂತಾನರಾಗಿದ್ದೀರಾ ತಾನೆ. ತುಮ್ ಖುದಾಯಿ ಕಿದ್ಮತ್ಗಾರ್ ಗಾಯೇ ಹುಯೇ ಹೋ, ನೀವೀಗ ಈಶ್ವರನ ಸೇವಾದಾರಿಗಳು ಎಂದು ಹೇಳಿಸಿಕೊಳ್ಳುತ್ತೀರಾ. ಕಹತೆ ಹೋ ಹಮ್ ಬಾಬಾ ಕೆ ಮದದ್ಗಾರ್ ಹೇ, ಪತಿತ್ ಭಾರತ್ ಕೋ ಪಾವನ್ ಬನಾನೆ, ಈ ಪತಿತ ಭಾರತವನ್ನು ಪಾವನ ಮಾಡುವ ಕಾರ್ಯದಲ್ಲಿ ನಾವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿದ್ದೇವೆ ಎಂದು ಹೇಳುತ್ತೀರಾ. ಬಾಬಾ ಕಲ್ಪ ಕಲ್ಪ ಹಮ್ ಆತ್ಮ ಅಭಿಮಾನಿ ಬನ್ ಆಪ್ಕಿ ಶ್ರೀಮತ್ ಪರ್ ಯೋಗ ಬಲ್ ಸೆ ಅಪ್ನೆ ವಿಕರ್ಮ ವಿನಾಶ್ ಕರ್ತೆ ಹೇ. ಬಾಬಾ ನಾವು ಕಲ್ಪ ಕಲ್ಪವು ಆತ್ಮ ಅಭಿಮಾನಿಯಾಗಿ ನಿಮ್ಮ ಶ್ರೀಮತದಂತೆ ನಡೆದು ಯೋಗದ ಶಕ್ತಿಯಿಂದ ನಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುತ್ತೇವೆ ಎಂದು ಹೇಳುತ್ತೀರಾ. ಯೋಗ ಬಲ್ ಹೇ ಸೈಲೆನ್ಸ್ ಬಲ್, ಯೋಗದ ಶಕ್ತಿ ಅಂದರೆ ಶಾಂತಿಯ ಶಕ್ತಿಯಾಗಿದೆ. ಸೈಲೆನ್ಸ್ ಬಲ್ ಔರ್ ಸೈನ್ಸ್ ಬಲ್ ಮೇ ರಾತಿನ್ ಕಾ ಫರಕ್ ಹೇ, ಶಾಂತಿಯ ಶಕ್ತಿಗೂ ವಿಜ್ಞಾನದ ಶಕ್ತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಆಗೇ ಚಲ್ಕರ್ ತುಮ್ಕು ಬಹುತ್ ಸಾಕ್ಷಾತ್ಕಾರ ಹೋತೆ ರಹೆಂಗೆ, ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ. ಶುರು ಮೇ ಕಿತ್ನೆ ಬಚ್ಚೋನೆ ಸಾಕ್ಷಾತ್ಕಾರ ಕಿಯೆ ಪಾರ್ಟ್ ಬಜಾಯೆ ಆಜ್ ವಾ ಹೈ ನಹಿ ಮಾಯಾ ಕಾ ಗೈ. ಆದಿಯಲ್ಲಿ ಎಷ್ಟೊಂದು ಮಕ್ಕಳು ಅನೇಕ ಸಾಕ್ಷಾತ್ಕಾರವನ್ನು ನೋಡಿದರು, ಸಾಕ್ಷಾತ್ಕಾರದ ಪಾತ್ರವನ್ನು ಅಭಿನಯ ಮಾಡಿದರು, ಆದರೆ ಆ ಮಕ್ಕಳು ಇಂದು ಜ್ಞಾನ ಮಾರ್ಗದಲ್ಲಿ ಇಲ್ಲ, ಮಾಯೆ ಅವರನ್ನು ನುಂಗಿಬಿಟ್ಟಿತು. ಯೋಗ ಮೇ ನಾ ರಹನೆ ಸೆ ಮಾಯಾ ಕಾ ಜಾತಿ ಹೇ, ಯೋಗವನ್ನು ಮಾಡದೇ ಇದ್ದರೆ ಮಾಯೆ ನುಂಗಿ ಬಿಡುತ್ತದೆ. ಜಬ್ಕಿ ಬಚ್ಚೆ ಜಾನ್ತೆ ಹೇ ಭಗವಾನ್ ಹಮಕೋ ಪಡಾತೆ ಹೇ ತೋ ಫಿರ್ ಕಾಯ್ದೆ ಸಿರ್ ಪಡ್ನಾ ಚಾಹಿಯೇ. ಈಗ ಮಕ್ಕಳಿಗೆ ಗೊತ್ತಿದೆ ಭಗವಂತ ನಮಗೆ ಓದಿಸುತ್ತಿದ್ದಾರೆ ಎಂದು, ಅಂದ ಮೇಲೆ ಕಾಯ್ದೆಗನುಸಾರವಾಗಿ ಓದಬೇಕು, ಚೆನ್ನಾಗಿ ಶಿಕ್ಷಣವನ್ನು ಓದಬೇಕು, ಏಕೆಂದರೆ ಭಗವಂತ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ನಹಿ ತೋ ಬಹುತ್ ಬಹುತ್ ಕಂ ಪದ್ ಪಾಯಂಗೆ, ಚೆನ್ನಾಗಿ ಶಿಕ್ಷಣವನ್ನು ಓದದೇ ಇದ್ದರೆ ನೀವು ಬಹಳ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಸಜಾಯೆ ಬಿ ಬಹುತ್ ಕಾಯಂಗೆ, ಆಗ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತೀರಾ. ಗಾತೆ ಬಿ ಹೇನಾ ಜನ್ಮ ಜನ್ಮಾಂತರ ಕಾ ಪಾಪಿ ಹು,
ಗಾಯನ ಕೂಡ ಇದೆ ತಾನೆ. ನಾನು ಜನ್ಮ ಜನ್ಮಾಂತರದ ಪಾಪಿಯಾಗಿದ್ದೇನೆ. ಸತ್ಯುಗ್ ಮೇ ತೋ ರಾವಣ್ ಕಾ ರಾಜ್ಯ ಹಿ ನಹಿ ತೋ ವಿಕಾರ್ ಕಾ ನಾಮ್ ಕೈಸೆ ಹೋ ಸಕ್ತಾ ಹೈ. ಸತ್ಯುಗದಲ್ಲಿ ರಾವಣನ ರಾಜ್ಯವೇ ಇಲ್ಲ, ಅಂದ ಮೇಲೆ ಅಲ್ಲಿ ವಿಕಾರದ ಹೆಸರು ಹೇಗೆ ಇರಲು ಸಾಧ್ಯ? ವಾ ಹೈ ಹಿ ಸಂಪೂರ್ಣ ನಿರ್ವಿಕಾರಿ ರಾಜ್ಯ. ಸತ್ಯುಗ ಸಂಪೂರ್ಣ ನಿರ್ವಿಕಾರಿ ರಾಜ್ಯ ಆಗಿದೆ. ವಾ ರಾಮ್ ರಾಜ್ಯ ಯಾ ಹೇ ರಾವಣ್ ರಾಜ್ಯ. ಸತ್ಯುಗ ರಾಮ ರಾಜ್ಯ ಆಗಿದೆ, ಈ ಕಲಿಯುಗ ರಾವಣ ರಾಜ್ಯ ಆಗಿದೆ. ಈ ಸಮಯ ಸಬ್ ತಮೋ ಪ್ರಧಾನ ಹೇ, ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. ಹರೇಕ್ ಬಚ್ಚೆ ಕೋ ಅಪ್ನಿ ಸ್ಥಿತಿ ಕಿ ಜಾಂಚ್ ಕರ್ನಿ ಚಾಹಿಯೇ ಕಿ ಹಮ್ ಬಾಪ್ ಕಿ ಯಾದ್ ಮೇ ಕಿತ್ನಾ ಸಮಯ ರಹ ಸಕ್ತೆ ಹೇ. ಪ್ರತಿಯೊಬ್ಬ ಮಕ್ಕಳು ತಮ್ಮ ಸ್ಥಿತಿಯನ್ನು ಚೆಕ್ ಮಾಡಿಕೊಳ್ಳಬೇಕು. ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತೇನೆ? ದೈವಿ ಗುಣ ಕಹಾ ತಕ್ ಧಾರಣ ಕಿಯೇ ಹೇ, ನಾನು ಎಷ್ಟು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದೇನೆ ಎಂದು ನೋಡಿಕೊಳ್ಳಬೇಕು. ಮುಖ್ಯ ಬಾತ್ ಅಂದರ್ ದೇಖ್ನಾ ಹೇ, ಹಮಾರೇ ಮೇ ಕೋಯಿ ಅವಗುಣ ತೋ ನಯಿ ಹೇ. ಮುಖ್ಯ ಮಾತು ಅಂದರೆ ಆಂತರ್ಯದಲ್ಲಿ ನೋಡಿಕೊಳ್ಳಬೇಕು, ನನ್ನಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ. ಹಮಾರ ಖಾನ್ ಪಾನ್ ಕೈಸಾ ಹೇ, ನನ್ನ ಆಹಾರ ಪಾನೀಯ ಹೇಗಿದೆ? ಸಾರೇ ದಿನ್ ಮೇ ಕೋಯಿ ಫಾಲ್ತು ಬಾತ್ ಮಾ ಝೂಟ್ ತೋ ನಹಿ ಬೋಲ್ತೇ ಹೇ, ನಾನು ಶುದ್ಧ ಆಹಾರವನ್ನೇ ಸ್ವೀಕಾರ ಮಾಡುತ್ತಿದ್ದೇನಾ? ಇಡೀ ದಿನದಲ್ಲಿ ನಾನು ಯಾವುದೇ ವ್ಯರ್ಥ ಮಾತನ್ನು ಮಾತನಾಡುತ್ತಿಲ್ಲ ತಾನೆ, ಅಸತ್ಯ ಮಾತನ್ನು ಮಾತನಾಡುತ್ತಿಲ್ಲ ತಾನೆ? ಶರೀರ್ ನಿರ್ವಾಹ ಅರ್ಥ ಬಿ ಝೂಟ್ ಆದಿ ಬೋಲ್ನಾ ಪಡ್ತಾ ಹೇನ? ಜಗತ್ತಿನಲ್ಲಿ ಜನ ಶರೀರ ನಿರ್ವಹಣೆಗೋಸ್ಕರ ಸುಳ್ಳನ್ನು ಹೇಳಬೇಕಾಗುತ್ತದೆ ತಾನೆ. ಫಿರ್ ಮನುಷ್ಯ ಧರ್ಮವೂ ನಿಕಾಲ್ತೆ ಹೇ ತೋ ಪಾಪ್ ಹಲ್ಕಾ ಹೋ ಜಾಯೆ. ಜಗತ್ತಿನಲ್ಲಿ ಜನ ಶರೀರ ನಿರ್ವಹಣೆಗೋಸ್ಕರ ಸುಳ್ಳನ್ನು ಹೇಳುತ್ತಾರೆ. ಆ ಪಾಪದಿಂದ ಮುಕ್ತ ಆಗುವುದಕ್ಕೋಸ್ಕರ ಧರ್ಮದ ಹೆಸರಿನಲ್ಲಿ ದಾನವನ್ನು ಮಾಡುತ್ತಾರೆ, ದಾನ ಮಾಡಲು ಹಣವನ್ನು ತೆಗೆದಿಡುತ್ತಾರೆ. ಅಚ್ಛಾ ಕರ್ಮ ಕರ್ತೆ ಹೇ ತೋ ಉಸ್ಕಾ ಬಿ ರಿಟರ್ನ್ ಮಿಲ್ತಾ ಹೇ. ಅವರು ಒಳ್ಳೆಯ ಕರ್ಮವನ್ನು ಮಾಡಿದರೆ ಆ ಒಳ್ಳೆಯ ಕರ್ಮಕ್ಕೆ ಒಳ್ಳೆಯ ಫಲ ಸಿಗುತ್ತದೆ. ಕೋಯಿನೆ ಹಾಸ್ಪಿಟಲ್ ಬನ್ವಾಯ ತೋ ಅಗ್ಲೇ ಜನಮ್ಮೆ ಅಚ್ಚಿ ಹೆಲ್ತ್ ಮಿಲೇಗಿ. ಯಾರಾದರೂ ಆಸ್ಪತ್ರೆಯನ್ನು ಕಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ಅವರು ಆರೋಗ್ಯವಂತರಾಗಿ ಹುಟ್ಟುತ್ತಾರೆ. ಕಾಲೇಜ್ ಬನ್ವಾಯ ತೋ ಅಚ್ಚಾ ಪಡೆಯಂಗೆ. ಯಾರಾದರೂ ಕಾಲೇಜನ್ನು ಕಟ್ಟಿಸಿದರೆ ಅವರು ಮುಂದಿನ ಜನ್ಮದಲ್ಲಿ ಚೆನ್ನಾಗಿ ಶಿಕ್ಷಣವನ್ನು ಓದುತ್ತಾರೆ. ಪರಂತು ಪಾಪ ಕಾ ಪ್ರಾಯಶ್ಚಿತ್ತ ಕ್ಯಾ, ಆದರೆ ಅವರು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಎಲ್ಲಿ ಆಯಿತು? ಉಸ್ಕೇ ಲಿಯೇ ಫಿರ್ ಗಂಗಾ ಸ್ನಾನ ಕರ್ನೆ ಜಾತೆ ಹೇ. ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲು ಜನ ಗಂಗಾ ಸ್ನಾನವನ್ನು ಮಾಡಲು ಹೋಗುತ್ತಾರೆ. ಬಾಕಿ ಜೋ ದನ್ ದಾನ ಕರ್ತೇ ಹೇ ತೋ ಉಸ್ಕಾ ದೂಸರೆ ಜನಮ್ಮೆ ಮಿಲ್ ಜಾತಾ ಹೇ. ಇನ್ನು ಯಾರು ದನವನ್ನು ದಾನ ಮಾಡುತ್ತಾರೋ ಅದರ ಫಲ ಮುಂದಿನ ಜನ್ಮದಲ್ಲಿ ಅವರಿಗೆ ಸಿಗುತ್ತದೆ. ಉಸ್ಮೆ ಪಾಪ್ ಕಟ್ನೆ ಕಿ ಬಾತ್ ನಹಿ ರಹತಿ. ಹಣವನ್ನು ದಾನ ಮಾಡಿದಾಗ ಪಾಪ ನಾಶ ಆಗುವ ಮಾತು ಇಲ್ಲ. ಹಣವನ್ನು ದಾನ ಮಾಡಿದ ತಕ್ಷಣ ಪಾಪ ನಾಶ ಆಗುವುದಿಲ್ಲ. ವಾ ಹೋತಿ ಹೇ ದನ್ ಕಿ ಲೇನ್ ದೇನ್ ಈಶ್ವರ್ ಆರ್ತ ದಿಯ ಈಶ್ವರ್ನೆ ಅಲ್ಪ ಕಾಲ್ ಕೇಲಿಯೇ ದೇ ದಿಯ. ಅಲ್ಲಿ ಹಣವನ್ನು ಕೊಡುವುದು ತೆಗೆದುಕೊಳ್ಳುವುದನ್ನು ಮಾಡುತ್ತಾರೆ. ಈಶ್ವರನ ಹೆಸರಿನಲ್ಲಿ ಭಕ್ತರು ದಾನವನ್ನು ಮಾಡುತ್ತಾರೆ. ಅವರಿಗೆ ಅಲ್ಪ ಕಾಲಕ್ಕೋಸ್ಕರ ಈಶ್ವರ ತಂದೆ ಫಲವನ್ನು ಕೊಡುತ್ತಾರೆ. ಭಕ್ತರು ಈಶ್ವರನ ಹೆಸರಿನಲ್ಲಿ ಹಣವನ್ನು ದಾನ ಮಾಡಿದಾಗ ಅಲ್ಪ ಕಾಲಕ್ಕೋಸ್ಕರ ಪರಮಾತ್ಮ ತಂದೆ ಅವರಿಗೆ ಹಣವನ್ನು ಕೊಡುತ್ತಾರೆ. ಯಹಾತೋ ತುಮಕೋ ಪಾವನ್ ಬನ್ನಾ ಹೇ ಸಿವಾಯ್ ಬಾಪ್ ಕಿ ಯಾದ್ ಕೆ ಅವ್ರ ಕೋಯಿ ಉಪಾಯ ನಹಿ. ಇಲ್ಲಿ ನೀವು ಪಾವನ ಆಗಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡದೆ ಪಾವನ ಆಗಲು ಬೇರೆ ಯಾವ ಉಪಾಯವೂ ಇಲ್ಲ. ಪಾವನ್ ಫಿರ್ ಪತಿ ದುನಿಯಾ ಮೇ ಕೈಸೆ ರಹೆಂಗೆ. ನೀವು ಪಾವನ ಆತ್ಮರು ಆಗಿಬಿಟ್ಟರೆ ನೀವು ಈ ಪತಿತ ಜಗತ್ತಿನಲ್ಲಿ ಹೇಗೆ ಇರಲು ಸಾಧ್ಯ? ಮಾ ಈಶ್ವರ್ ಅರ್ಥ ಕರ್ತೇ ಹೇ ಇನ್ಡೈರೆಕ್ಟ್. ಭಕ್ತರು ಈಶ್ವರನ ಹೆಸರಿನಲ್ಲಿ ಇನ್ಡೈರೆಕ್ಟ್ ಆಗಿ ದಾನವನ್ನು ಮಾಡುತ್ತಾರೆ. ಅಭೀತೋ ಈಶ್ವರ್ ಕಹತ್ತೇ ಹೇ ಮೇ ಸಮ್ಮುಖ್ ಆಯಾ ಹೂ ಪಾವನ್ ಬನಾನೆ. ಈಗ ಈಶ್ವರ ತಂದೆ ಹೇಳುತ್ತಿದ್ದಾರೆ, ನಿಮ್ಮನ್ನು ಪಾವನ ಮಾಡುವುದಕ್ಕೋಸ್ಕರ ನಾನು ನಿಮ್ಮ ಸಮ್ಮುಖಕ್ಕೆ ಬಂದಿದ್ದೇನೆ. ಮೇ ತೋ ದಾತಾ ಹೂ ಮುಜೆ ತುಮ್ ದೇತೆ ಹೋತು ಮೇ ರಿಟರ್ನ್ ಮೇ ದೇತಾ ಹೂ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ದಾತ ಆಗಿದ್ದೇನೆ, ನೀವು ನನಗೆ ಧನವನ್ನು ಕೊಟ್ಟರೆ ನಾನು ನಿಮಗೆ ರಿಟರ್ನ್ ಆಗಿ ಕೊಡುತ್ತೇನೆ. ಮೇ ತೋಡೆಹಿ ಅಪ್ನೇ ಪಾಸ್ ರಕ್ಕುಂಗ ನಿಮ್ಮ ಹಣವನ್ನು ನಾನು ನನ್ನ ಬಳಿ ಇಟ್ಟುಕೊಳ್ಳುವುದಿಲ್ಲ. ತುಮ್ ಬಚ್ಚೋ ಕೇಳಿಯೇ ಮಕಾನ್ ಆದಿ ಬನಾಯೇ ಹೇ ನೀವು ಕೊಟ್ಟಂತ ಹಣದಿಂದ ಮಕ್ಕಳಾದ ನಿಮಗೋಸ್ಕರ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಸನ್ಯಾಸಿ ಲೋಕ್ ತೋ ಅಪ್ನೇ ಲಿಯೇ ಬಡೇ ಬಡೇ ಮಹಲ್ ಆದಿ ಬನಾತೆ ಹೇ. ಸನ್ಯಾಸಿಗಳು ತಮಗೋಸ್ಕರ ದೊಡ್ಡ ದೊಡ್ಡ ಮಹಲ್ಗಳನ್ನು ಕಟ್ಟಿಸಿಕೊಳ್ಳುತ್ತಾರೆ. ಯಹ ಶುಭಾಬಾ ಅಪ್ನೇ ಲಿಯೇ ತೋ ಕುಚ್ ನಹಿ ಬನಾತೆ. ಇಲ್ಲಿ ಶಿವತಂದೆ ತಮಗೋಸ್ಕರ
ಏನನ್ನೂ ಮಾಡಿಕೊಳ್ಳುವುದಿಲ್ಲ. ಕಹತೆ ಇಸ್ಕಾ ರಿಟರ್ನ್ ತುಮ್ಕು, ಇಕ್ಕೀಸ್ ಜನ್ಮೋ ಕೆ ಲಿಯೆ ನಯೀ ದುನಿಯಾ ಮೇ ಮಿಲೇಗಾ. ಪರಮಾತ್ಮ ತಂದೆ ಹೇಳುತ್ತಾರೆ, ಈಗ ನೀವು ಏನು ಹಣದಿಂದ ಸಹಯೋಗವನ್ನು ಕೊಡುತ್ತೀರೋ ಅದಕ್ಕೆ ನಾನು 21 ಜನ್ಮದಲ್ಲಿ ನಿಮಗೆ ರಿಟರ್ನ್ ಅನ್ನು ಕೊಡುತ್ತೇನೆ. ಹೊಸ ಜಗತ್ತಿನಲ್ಲಿ 21 ಜನ್ಮದವರೆಗೂ ನೀವು ಕೊಟ್ಟಂತ ಸಹಯೋಗಕ್ಕೆ ರಿಟರ್ನ್ ಸಿಗುತ್ತದೆ. ಕ್ಯೂಂಕಿ ತುಮ್ ಸಮ್ಮುಖ್ ಲೇನ್ ದೇನ್ ಕರ್ತೆ ಹೋ, ಏಕೆಂದರೆ ನೀವೀಗ ಸಮ್ಮುಖದಲ್ಲಿ ಕೊಡುವುದು ತೆಗೆದುಕೊಳ್ಳುವುದನ್ನು ಮಾಡುತ್ತೀರಾ. ಪೈಸಾ ಜೋ ದೇತೆ ಹೋ ವಾ ತುಮಾರೇ ಹಿ ಕಾಮ್ ಲಗ್ತಾ ಹೇ. ಈಗ ನೀವು ಹಣವನ್ನು ಕೊಟ್ಟರೆ ಅದನ್ನು ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮ ಕೆಲಸಕ್ಕೆ ಉಪಯೋಗ ಮಾಡುತ್ತಾರೆ. ಭಕ್ತಿ ಮಾರ್ಗ ಮೇ ಬಿ ಮೇ ದಾತಾ ಹೂ ತೋ ಅಭಿ ಬಿ ದಾತಾ ಹೂ. ಪರಮಾತ್ಮ ತಂದೆ ಹೇಳುತ್ತಾರೆ, ಭಕ್ತಿಯಲ್ಲೂ ನಾನು ದಾತ ಆಗಿದ್ದೇನೆ, ಈಗಲೂ ಕೂಡ ನಾನು ದಾತ ಆಗಿದ್ದೇನೆ. ವಾ ಹೇ ಇಂಡೈರೆಕ್ಟ್ ಯಾ ಹೇ ಡೈರೆಕ್ಟ್. ಭಕ್ತಿಯಲ್ಲಿ ಇಂಡೈರೆಕ್ಟ್ ಆಗಿ ಈಶ್ವರನ ಹೆಸರಿನಲ್ಲಿ ದಾನ ಮಾಡುತ್ತಾರೆ, ನೀವು ಡೈರೆಕ್ಟ್ ಆಗಿ ದಾನ ಮಾಡುತ್ತೀರಾ. ಬಾಪ್ ತೋ ಕಹ ದೇತೆ ಹೇ ಜೋ ಕುಚ್ ಹೇ ಉನ್ಸೆ ಜಾಕರ್ ಸೆಂಟರ್ ಕೋಲು. ಪರಮಾತ್ಮ ತಂದೆ ಹೇಳುತ್ತಾರೆ, ನಿಮ್ಮ ಬಳಿ ಏನೆಲ್ಲ ಹಣ ಇದೆಯೋ ಅದನ್ನು ತೆಗೆದುಕೊಂಡು ಹೋಗಿ, ನೀವು ಸೆಂಟರ್ ಅನ್ನು ತೆರೆಯಿರಿ. ಔರಂಕಾ ಕಲ್ಯಾಣಕರು ಸೆಂಟರ್ ಅನ್ನು ಓಪನ್ ಮಾಡಿ, ಅನೇಕರ ಕಲ್ಯಾಣವನ್ನು ಮಾಡಿ. ಮೈ ಬಿ ತೋ ಸೆಂಟರ್ ಕೋಲ್ತಾ ಹುನ, ನಾನು ಕೂಡ ನೀವು ಕೊಟ್ಟ ಹಣದಿಂದ ಸೆಂಟರ್ ಅನ್ನೇ ಓಪನ್ ಮಾಡುತ್ತೇನೆ ತಾನೆ. ಬಚ್ಚೋಂಕಾ ದಿಯಾ ಹುವಾ ಹೇ ಬಚ್ಚೋಂಕೋ ಹಿ ಮದತ್ ಕರ್ತಾ ಹು, ಮಕ್ಕಳು ಕೊಟ್ಟಂತ ಹಣದಿಂದ ಮಕ್ಕಳಿಗೆ ನಾನು ಸಹಾಯವನ್ನು ಮಾಡುತ್ತೇನೆ. ಮೈ ತೋಡೇ ಹಿ ಅಪ್ನೆ ಸಾತ್ ಪೈಸೆ ಲೇ ಆತಾ ಹು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಪರಮಧಾಮದಿಂದ ಬರುವಾಗ ನನ್ನ ಜೊತೆಗೆ ಹಣವನ್ನು ತೆಗೆದುಕೊಂಡು ಬರುವುದಿಲ್ಲ. ಮೈ ತೋ ಆಕರ್ ಇನ್ಮೇ ಪ್ರವೇಶ್ ಕರ್ತಾ ಹು, ಇನ್ಕೆ ದ್ವಾರ ಕರ್ತವ್ಯ ಕರಾತಾ ಹು, ನಾನು ಬಂದು ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ, ಈ ಬ್ರಹ್ಮನ ಮೂಲಕ ಕರ್ತವ್ಯವನ್ನು ಮಾಡಿಸುತ್ತೇನೆ. ಮುಜೇತು ಸ್ವರ್ಗ ಮೇ ಆನಾಹಿ ನಯಿ ಹೇ. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನಂತೂ ಸ್ವರ್ಗಕ್ಕೆ ಬರುವುದಿಲ್ಲ. ಸಬ್ ಕುಚ್ ತುಮಾರೇ ಲಿಯೇ ಹೇ, ಎಲ್ಲವೂ ನಿಮಗೋಸ್ಕರವೇ ಆಗಿದೆ. ಮೈ ತೋ ಅಭೋಕ್ತಾ ಹು, ನಾನಂತೂ ಅಭೋಕ್ತ ಆಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಕುಚ್ ಬಿ ನಹಿ ಲೇತಾ ಹು, ನಿಮ್ಮಿಂದ ನಾನು ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಏಸೆ ಬಿ ನಹಿ ಕಹತಾ ಹು ಕಿ ಪಾವ್ ಪಡೋ, ನನ್ನ ಕಾಲಿಗೆ ನಮಸ್ಕಾರ ಮಾಡಿ ಎಂದು ನಾನು ನಿಮಗೆ ಹೇಳುವುದಿಲ್ಲ. ಹಮ್ ತೋ ತುಮ್ ಬಚ್ಚೋಂಕ ಮೋಸ್ಟ್ ಒಬೀಡಿಯಂಟ್ ಸರ್ವೆಂಟ್ ಹು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಮಕ್ಕಳಾದ ನಿಮಗೆ ವಿಧೇಯಕ ಸೇವಕನಾಗಿದ್ದೇನೆ. ಯಾಬಿ ತುಮ್ ಜಾನ್ತೆ ಹೋ ವಹಿ ತುಮ್ ಮಾತ್ಪಿತ ಸಬ್ ಕುಚ್ ಹೇ ಸೋಬಿ ನಿರಾಕಾರ ಹೇ. ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ಮಾತ್ಪಿತ ಆಗಿದ್ದಾರೆ, ತಂದೆ ತಾಯಿ ಆಗಿದ್ದಾರೆ, ಸರ್ವ ಸಂಬಂಧಿ ಆಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ಸರ್ವಸ್ವ ಆಗಿದ್ದಾರೆ, ಆದರೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದಾರೆ. ತುಮ್ ಕೋಯಿ ಗುರುಕು ಕಪ್ ತ್ವಮೇವ ಮಾತ್ಪಿತ ನಹಿ ಕಹೇಂಗೆ. ಯಾವುದೇ ಗುರುಗಳಿಗೆ ನೀವು ಎಂದೂ ಕೂಡ ಮಾತ್ಪಿತ ಎಂದು ಕರೆಯುವುದಿಲ್ಲ. ಗುರುಕೋ ಗುರು ಟೀಚರ್ ಕೋ ಟೀಚರ್ ಕಹೆಂಗೆ. ಗುರುಗಳಿಗೆ ಗುರು ಎಂದು ಕರೆಯುತ್ತೀರಾ, ಟೀಚರ್ಗೆ ಟೀಚರ್ ಎಂದು ಕರೆಯುತ್ತೀರಾ. ಇನ್ಕೋ ಮಾತ್ಪಿತ ಕಹತೆ ಹೇ, ಪರಮಾತ್ಮ ತಂದೆಗೆ ಮಾತ್ಪಿತ ಎಂದು ಕರೆಯುತ್ತೀರಾ. ಬಾಪ್ ಕಹತೆ ಹೇ ಮೈ ಕಲ್ಪ ಕಲ್ಪ ಏಕ ಹಿ ಬಾರ್ ಆತಾ ಹು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ಬರುತ್ತೇನೆ. ತುಮ್ ಹಿ ಬಾರಾ ಮಾಸ ಬಾದ್ ಜಯಂತಿ ಮನಾತೆ ಹು, ನೀವು ಪ್ರತಿ 12 ತಿಂಗಳಿಗೊಮ್ಮೆ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತೀರಾ. ಪರಂತು ಶುಭಾಬಾ ಕಬ್ ಆಯಾ ಕ್ಯಾ ಕಿಯಾ ಯಾ ಕಿಸಿ ಕೋ ಬಿ ಪತಾ ನಹಿ, ಆದರೆ ಶಿವ ತಂದೆ ಯಾವಾಗ ಬಂದರು, ಬಂದು ಏನನ್ನು ಮಾಡಿದರು ಎಂದು ಯಾರಿಗೂ ಗೊತ್ತಿಲ್ಲ. ಬ್ರಹ್ಮ ವಿಷ್ಣು ಶಂಕರ್ ಕೆ ಬಿ ಆಕ್ಯುಪೇಷನ್ ಕಾ ಪತಾ ನಹಿ, ಬ್ರಹ್ಮ ವಿಷ್ಣು ಶಂಕರರ ಕರ್ತವ್ಯದ ಬಗ್ಗೆ ಕೂಡ ಯಾರಿಗೂ ಗೊತ್ತಿಲ್ಲ. ಕ್ಯೂಂಕಿ ಊಪರ್ ಮೇ ಶಿವ ಕಾ ಚಿತ್ರ ಉಡಾ ದಿಯಾ ಹೇ, ಏಕೆಂದರೆ ತ್ರಿಮೂರ್ತಿಯ ಚಿತ್ರದಲ್ಲಿ ಮೇಲೆ ಶಿವತಂದೆಯ ಚಿತ್ರ ಇರಬೇಕಿತ್ತು. ಭಕ್ತರು ತ್ರಿಮೂರ್ತಿಯ ಚಿತ್ರದಲ್ಲಿ ಶಿವತಂದೆಯ ಚಿತ್ರವನ್ನು ಮಾಯ ಮಾಡಿಬಿಟ್ಟಿದ್ದಾರೆ. ನಹೀತು ಶುಭಾಬಾ ಕರನ್ ಕರಾವನ್ ಹಾರ್ಹೆ, ಹಾಗೆ ನೋಡಿದರೆ ಶಿವತಂದೆ ಮಾಡಿ ಮಾಡಿಸುವಾತ ತಂದೆಯಾಗಿದ್ದಾರೆ. ಬ್ರಹ್ಮದ್ವಾರ ಕರಾತೆ ಹೇ, ಬ್ರಹ್ಮನ ಮೂಲಕ ಶಿವತಂದೆ ಎಲ್ಲಾ ಕಾರ್ಯವನ್ನು ಮಾಡಿಸುತ್ತಾರೆ. ಯಾಬಿ ತುಂಬ ಬಚ್ಚೆ ಜಾನ್ತೆ ಹೋ ಕೈಸೆ ಆಕರ್ ಪ್ರವೇಶ್ ಕರ್ ಅವ್ರ ಕರ್ಕೆ ದಿಕ್ಕಾತೆ ಹೇ, ಇದು ಕೂಡ ಮಕ್ಕಳಿಗೆ ಗೊತ್ತಿದೆ. ಪರಮಾತ್ಮ ತಂದೆ ಹೇಗೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿ ಎಲ್ಲಾ ಕಾರ್ಯವನ್ನು ಮಾಡಿ ತೋರಿಸುತ್ತಾರೆ ಎಂದು. ಗೋಯಾ ಕುತ್ ಕಹತೆ ಹೇ ತುಂಬಿ ಏಸೆ ಕರು, ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಬ್ರಹ್ಮನ ಮೂಲಕ ಎಂತಹ ಕರ್ತವ್ಯವನ್ನು ಮಾಡುತ್ತಿದ್ದೇನೋ ಅಂತಹ ಕರ್ತವ್ಯವನ್ನು ಮಕ್ಕಳಾದ ನೀವು ಮಾಡಿ. ಏಕ್ ತೋ ಅಚ್ಚಿ ರೀತಿ ಪಡೋ, ಒಂದನೆಯದಾಗಿ ನೀವು ಚೆನ್ನಾಗಿ ಶಿಕ್ಷಣವನ್ನು ಓದಿ. ಬಾಪ್ ಕೋ ಯಾದ್ ಕರು, ತಂದೆಯಾದ ನನ್ನನ್ನು ನೆನಪು ಮಾಡಿ. ದೈವಿ ಗುಣ್ ಧಾರಣ ಕರು, ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಜೈಸೆ ಇನ್ಕಿ ಆತ್ಮ ಕಹತಿ ಹೇ, ಬ್ರಹ್ಮ ತಂದೆಯ ಆತ್ಮ ಕೂಡ ಇದೇ ಮಾತನ್ನೇ ಹೇಳುತ್ತದೆ. ಯಾ ಬಿ ಕಹತೆ ಹೇ
ಮೇ ಬಾಪ್ ಕೋ ಯಾದ್ ಕರ್ತಾ ಹೂ. ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ, ನಾನು ಶಿವ ತಂದೆಯನ್ನು ನೆನಪು ಮಾಡುತ್ತೇನೆ. ಬಾಬಾ ಬಿ ಜೈಸೆ ಸಾತ್ ಮೇ ಹೇ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಪರಮಾತ್ಮ ತಂದೆ ನನ್ನ ಜೊತೆಗೇ ಇದ್ದಾರೆ ಎಂದು ನನಗೆ ಅನುಭವ ಆಗುತ್ತದೆ ಎಂದು ಬ್ರಹ್ಮ ತಂದೆ ಹೇಳುತ್ತಿದ್ದಾರೆ. ತುಮಾರಿ ಬುದ್ಧಿ ಮೇ ಹೇ, ಹಮ್ ನಯಿ ದುನಿಯಾಕ್ಕೆ ಮಾಲಿಕ್ ಬನ್ನೇ ವಾಲೆ ಹೇ. ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ, ನೀವೀಗ ಹೊಸ ಜಗತ್ತಿಗೆ ಮಾಲೀಕರಾಗುತ್ತಿದ್ದೀರಾ ಎಂದು. ತೋ ಚಾಲ್ ಚಲನ್ ಕಾನ್ ಪಾನ್ ಆದಿ ಸಬ್ ಬದಲ್ನಾ ಹೇ. ನಾವು ಹೊಸ ಜಗತ್ತಿಗೆ ಮಾಲೀಕರಾಗುತ್ತಿದ್ದೇವೆ ಅಂದ ಮೇಲೆ ನಮ್ಮ ವರ್ತನೆ, ನಮ್ಮ ನಡತೆ, ನಮ್ಮ ಆಹಾರ ಪಾನೀಯ ಎಲ್ಲವನ್ನೂ ನಾವೀಗ ಪರಿವರ್ತನೆ ಮಾಡಿಕೊಳ್ಳಬೇಕು. ವಿಕಾರೋಂಕೋ ಚೋಡ್ನಾ ಹೇ, ಈಗ ನಾವು ವಿಕಾರವನ್ನು ಬಿಟ್ಟು ಬಿಡಬೇಕು. ಸುಧರ್ನಾತೋ ಹೇ, ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಜೈಸೆ ಜೈಸೆ ಸುಧ್ರೆಂಗೆ ಫಿರ್ ಶರೀರ್ ಚೋಡೆಂಗೆ ತೋ ಊಂಚ್ ಕುಲ್ಮೆ ಜನಂ ಲೆಂಗೆ. ನೀವು ಹೇಗೆ ಹೇಗೆ ಸುಧಾರಣೆ ಆಗುತ್ತೀರೋ, ಸುಧಾರಣೆ ಆದ ನಂತರ ನೀವು ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಕುಲದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ನಂಬರ್ ವಾರ್ ಕುಲ್ ಬಿ ಹೋತೆ ಹೇ, ಯಹಾ ಬಿ ಬಹುತ್ ಅಚ್ಚೆ ಅಚ್ಚೆ ಕುಲ್ ಹೋತೆ ಹೇ. ಚಾರ್ ಪಾಂಚ್ ಬಾಯಿ ಸಬ್ ಆಪಸ್ ಮೇ ಇಕ್ಕಟ್ಟೆ ರಹತೆ ಹೇ, ಕೋಯಿ ಜಗಡಾ ಆದಿ ನಹಿ ಹೋತಾ ಹೇ. ಕುಲಗಳು ನಂಬರ್ ವಾರ್ ಇರುತ್ತದೆ ತಾನೆ. ಈ ಕಲಿಯುಗದಲ್ಲೂ ಕೂಡ ಕೆಲವು ಕುಲಗಳು ಬಹಳ ಒಳ್ಳೆಯ ಕುಲ ಆಗಿದೆ. ನಾಲ್ಕೈದು ಜನ ಸಹೋದರರು ಪರಸ್ಪರ ಒಟ್ಟಿಗೆ ಇರುತ್ತಾರೆ, ಆದರೆ ಯಾವುದೇ ಪ್ರಕಾರದ ಜಗಳ ಮಾಡುವುದಿಲ್ಲ. ಅವರ ಮನೆಯಲ್ಲಿ ಬಹಳಷ್ಟು ಶಾಂತಿ ಇರುತ್ತದೆ. ಅಭಿ ತುಂಬ ಅಚ್ಚೆ ಜಾನ್ತೆ ಹೋ, ಹಮ್ ಅಮರ್ ಲೋಕ್ ಮೇ ಜಾತೆ ಹೇ, ಜಹಾ ಕಾಲ್ ನಹಿ ಕಾತ. ಈಗ ಮಕ್ಕಳಿಗೆ ಗೊತ್ತಿದೆ, ನಾವು ಅಮರಲೋಕಕ್ಕೆ ಹೋಗುತ್ತಿದ್ದೇವೆ. ಅಲ್ಲಿ ಕಾಲ ನಮ್ಮನ್ನು ಕಬಳಿಸುವುದಿಲ್ಲ, ಕಾಲ ನಮ್ಮನ್ನು ನುಂಗುವುದಿಲ್ಲ. ಡರ್ಕಿ ಕೋಯಿ ಬಾತ್ ನಹಿ, ಸತ್ಯುಗದಲ್ಲಿ ಭಯದ ಯಾವ ಮಾತೂ ಇಲ್ಲ. ಯಹಾ ತೋ ದಿನ್ ಪ್ರತಿದಿನ್ ಡರ್ ಬಡ್ತಾ ಜಾಯೇಗಾ, ಬಾಹರ್ ನಿಕಲ್ ನಹಿ ಸಕೆಂಗೆ. ಈ ಕಲಿಯುಗದಲ್ಲಿ ದಿನ ಪ್ರತಿದಿನ ಕಳೆದಂತೆ ಭಯ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಮನೆಯಿಂದ ಹೊರಗೆ ಕಾಲಿಡಲು ಆಗುವುದಿಲ್ಲ. ಯಾ ಬಿ ಜಾನ್ತೆ ಹೇ, ಯಾ ಪಡಾಯಿ ಕೋಟೋ ಮೇ ಕೋಯಿ ಹಿ ಪಡೆಂಗೆ. ಕಲಿಯುಗದಲ್ಲಿ ಇಂತಹ ಪರಿಸ್ಥಿತಿ ಬರುತ್ತದೆ, ಮನೆಯಿಂದ ಹೊರಗಡೆ ಕಾಲಿಡಲು ಆಗುವುದಿಲ್ಲ. ಈಗ ಮಕ್ಕಳಿಗೆ ಗೊತ್ತಿದೆ, ಈ ಶಿಕ್ಷಣವನ್ನು ಕೋಟಿಯಲ್ಲಿ ಕೆಲವರು ಮಾತ್ರ ಓದುತ್ತಾರೆ. ಕೋಯಿತು ಅಚ್ಚಿ ರೀತಿ ಸಮಜ್ತೆ ಹೇ, ಲಿಖತೆ ಬಿ ಹೇ ಬಹುತ್ ಅಚ್ಚಾ ಹೇ, ಐಸೆ ಬಚ್ಚೆ ಬಿ ಆಯೆಂಗೆ ಜರೂರ್. ಕೆಲವರು ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಬಾಬಾರವರಿಗೆ ಪತ್ರ ಬರೆಯುತ್ತಾರೆ, ಬಾಬಾ ಜ್ಞಾನ ಬಹಳ ಚೆನ್ನಾಗಿದೆ ಎಂದು. ಇಂತಹ ಮಕ್ಕಳು ತಂದೆಯ ಬಳಿ ಅವಶ್ಯವಾಗಿ ಬರುತ್ತಾರೆ. ರಾಜ್ಯದಾನಿ ತೋ ಸ್ಥಾಪನ್ ಹೋನಿ ಹೇನ, ರಾಜ್ಯದಾನಿ ಸ್ಥಾಪನೆ ಆಗಲೇಬೇಕು ತಾನೆ. ಬಾಕಿ ತೋಡಾ ಟೈಮ್ ಬಚ್ಚಾ ಹೇ, ಇನ್ನು ಸ್ವಲ್ಪೇ ಸಮಯ ಉಳಿದಿದೆ. ಬಾಪ್ ಇನ್ ಪುರುಷಾರ್ಥಿ ಬಚ್ಚೊಂಕಿ ಬಹುತ್ ಬಹುತ್ ಮಹಿಮಾ ಕರ್ತೆ ಹೇ. ಪರಮಾತ್ಮ ತಂದೆ ಪುರುಷಾರ್ಥಿ ಮಕ್ಕಳ ಮಹಿಮೆಯನ್ನು ಬಹಳಷ್ಟು ಮಾಡುತ್ತಾರೆ. ಜೋ ಯಾತ್ ಕಿ ಯಾತ್ರಾ ಮೇ ತೀಕಿ ದೌಡಿ ಲಗಾನೆ ವಾಲೆ ಹೇ. ಈ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಎಂದು. ಯಾರು ನೆನಪಿನ ಯಾತ್ರೆಯಲ್ಲಿ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೋ ಅವರ ಮಹಿಮೆಯನ್ನು ಪರಮಾತ್ಮ ತಂದೆ ಮಾಡುತ್ತಾರೆ. ಮುಖ್ಯ ಹೇ ಯಾದ್ ಕಿ ಬಾತ್, ಇಲ್ಲಿ ಮುಖ್ಯ ಅಂದರೆ ನೆನಪಿನ ಮಾತಾಗಿದೆ. ಇಸ್ಸೆ ಪುರಾಣೆ ಹಿಸಾಬ್ ಕಿತಾಬ್ ಚುಕ್ತ ಹೋತೆ ಹೇ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಮ್ಮ ಹಳೆಯ ಲೆಕ್ಕಾಚಾರ ಚುಕ್ತ ಆಗುತ್ತದೆ. ಕೋಯಿ ಕೋಯಿ ಬಚ್ಚೆ ಬಾಬಾ ಕೋ ಲಿಖತೆ ಹೇ, ಬಾಬಾ ಹಮ್ ಇತ್ನೆ ಗಂಟೆ ರೋಜ್ ಯಾದ್ ಕರ್ತೆ ಹೇ. ತೋ ಬಾಬಾ ಬಿ ಸಮಜ್ತೆ ಹೇ, ಯಾ ಬಹುತ್ ಪುರುಷಾರ್ಥಿ ಹೇ. ಕೆಲವು ಮಕ್ಕಳು ಬಾಬಾರವರಿಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ ಇಡೀ ದಿನದಲ್ಲಿ ನಾನು ಇಷ್ಟು ಗಂಟೆ ನಿಮ್ಮನ್ನು ನೆನಪು ಮಾಡುತ್ತೇನೆ ಎಂದು. ಆಗ ಬಾಬಾ ತಿಳಿದುಕೊಳ್ಳುತ್ತಾರೆ ಇವರು ಬಹಳ ಒಳ್ಳೆಯ ಪುರುಷಾರ್ಥಿಗಳು ಎಂದು. ಪುರುಷಾರ್ಥ ತೋ ಕರ್ನಾ ಹೇನ, ಪುರುಷಾರ್ಥವನ್ನಂತೂ ಮಾಡಲೇಬೇಕು ತಾನೆ. ಇಸಿಲಿಯೇ ಬಾಪ್ ಕಹತ್ತೆ ಹೇ ಆಪಸ್ ಮೇ ಕಬಿ ಬಿ ಲಡ್ನಾ ಜಗಡ್ನಾ ನಹಿ ಚಾಹಿಯೇ. ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಎಂದೂ ಪರಸ್ಪರ ಜಗಳ ಆಡಬಾರದು, ಹೊಡೆದಾಡಬಾರದು. ಯಾ ತೋ ಜಾನ್ವರೋ ಕಾ ಕಾಮ್ ಹೇ, ಹೊಡೆದಾಡುವುದು ಜಗಳ ಆಡುವುದು ಪ್ರಾಣಿಗಳ ಕೆಲಸ ಆಗಿದೆ. ಲಡ್ನಾ ಜಗಡ್ನಾ ಯಾ ಹೇ ದೇಹಾಭಿಮಾನ್, ಹೊಡೆದಾಡುವುದು ಜಗಳ ಆಡುವುದು ಇದು ಕೂಡ ದೇಹಾಭಿಮಾನ ಆಗಿದೆ. ಬಾಪ್ ಕಾ ನಾಮ್ ಬದ್ನಾಮ್ ಕರ್ದೆಂಗೆ, ನೀವು ಜಗಳ ಆಡಿದರೆ ಪರಮಾತ್ಮ ತಂದೆಯ ಹೆಸರನ್ನು ಹಾಳು ಮಾಡುತ್ತೀರಾ. ಬಾಪ್ ಕೇಲಿಯೇ ಹಿ ಕಹಾ ಜಾತಾ ಹೇ, ಸತ್ಗುರು ಕಾ ನಿಂದಕ್ ತೌರ್ ನಾ ಪಾಯೆ. ಪರಮಾತ್ಮ ತಂದೆಗೋಸ್ಕರ ಮಹಿಮೆ ಮಾಡಲಾಗುತ್ತದೆ, ಸದ್ಗುರುವಿನ ನಿಂದಕರಿಗೆ ಎಲ್ಲೂ ನೆಲೆ ಇಲ್ಲ ಎಂದು. ಸಾಧುವೋನೇ ಫಿರ್ ಅಪ್ನೇಲಿಯೇ ಕಹದಿಯ, ಜಗತ್ತಿನ ಸಾಧು ಸಂತರು ನಮ್ಮ ನಿಂದನೆಯನ್ನು ಮಾಡಿದರೆ ಎಲ್ಲೂ ನೆಲೆ ಸಿಗುವುದಿಲ್ಲ ಎಂದು. ಪರಮಾತ್ಮ ತಂದೆಯ ಮಹಿಮೆಯನ್ನು ತಮ್ಮ ಹೆಸರಿನ ಜೊತೆಗೆ ಸೇರಿಸಿಕೊಂಡಿದ್ದಾರೆ. ತೋ ಮಾತಾಯೆ ಉನ್ಸೆ ಬಹು ಡರ್ತಿ ಹೇಕಿ ಕೋಯಿ ಶ್ರಾಪ್ ನಾ ಮಿಲ್ ಜಾಯೆ. ಆದ್ದರಿಂದ ಮಾತೆಯರು ಸನ್ಯಾಸಿಗಳನ್ನು ನೋಡಿ ಭಯಪಡುತ್ತಾರೆ, ಸನ್ಯಾಸಿಗಳಿಂದ ನಮಗೆ ಶಾಪ ಸಿಗಬಾರದು ಎಂದು. ಅಭಿ ತುಮ್ ಜಾನ್ತೆ ಹೋ,
ಹಮ್ ಮನುಷ್ಯಸೇ ದೇವತಾ ಬನ್ ರಯೇ ಹೇ. ಈಗ ನಿಮಗೆ ಗೊತ್ತಿದೆ, ನಾವು ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ. ಸಚ್ಚಿ ಸಚ್ಚಿ ಅಮರ್ ಕಥಾ ಸುನ್ ರಯೇ ಹೇ, ನಾವು ಸತ್ಯ ಸತ್ಯವಾದ ಅಮರ ಕಥೆಯನ್ನು ಕೇಳುತ್ತಿದ್ದೇವೆ. ಕಹತೆ ಹೋ ಹಮ್ ಇಸ್ ಪಾಠಶಾಲಾ ಮೇ ಆತೇ ಹೇ ಶ್ರೀ ಲಕ್ಷ್ಮೀ ನಾರಾಯಣ ಕಾ ಪದ ಪಾನೆ ಕೆಲಿಯೆ. ಈಗ ನೀವು ಹೇಳುತ್ತೀರಾ, ಶ್ರೀ ಲಕ್ಷ್ಮೀ ನಾರಾಯಣರ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನಾವು ಈ ಪಾಠಶಾಲೆಗೆ ಬಂದಿದ್ದೇವೆ. ಅವ್ರು ಕಹಾ ಏಸೆ ಕಹತೆ ನಹಿ, ಬೇರೆ ಎಲ್ಲೂ ಕೂಡ ನಾವು ಲಕ್ಷ್ಮೀ ನಾರಾಯಣರ ಪದವಿಯನ್ನು ಪಡೆದುಕೊಳ್ಳಲು ಓದುತ್ತಿದ್ದೇವೆ ಎಂದು ಹೇಳುವುದಿಲ್ಲ. ಅಭಿ ಹಮ್ ಜಾತೆ ಹೇ ಗರ್, ಈಗ ನಾವು ವಾಪಸ್ ಮನೆಗೆ ಹೋಗುತ್ತೇವೆ. ಇಸ್ಮೆ ಯಾದ್ ಕಾ ಪುರುಷಾರ್ಥ ಹಿ ಮುಖ್ಯ ಹೇ, ಇಲ್ಲಿ ನೆನಪಿನ ಪುರುಷಾರ್ಥವೇ ಮುಖ್ಯ ಆಗಿದೆ. ಆದಾ ಕಲ್ಪ ಯಾದ್ ನಹಿ ಕಿಯಾ ಹೇ, ಅರ್ಧ ಕಲ್ಪದಿಂದ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿಲ್ಲ. ಅಬ್ ಏಕ ಹಿ ಜನಮೇ ಯಾದ್ ಕರ್ನಾ ಹೇ ಯಾ ಹೇ ಮೆಹನತ್, ಇದೊಂದು ಜನ್ಮದಲ್ಲಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು, ಇದರಲ್ಲಿ ಪರಿಶ್ರಮ ಇದೆ. ಯಾದ್ ಕರ್ನಾ ಹೇ ದೈವಿ ಗುಣ ಧಾರಣ ಕರ್ನಾ ಹೇ, ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು, ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಕೋಯಿ ಪಾಪ ಕರ್ಮ ಕಿಯಾತು ಸೌ ಗುಣ ದಂಡ ಪಡಜಾಯೇಗ, ನೀವು ಏನಾದರೂ ಪಾಪ ಕರ್ಮವನ್ನು ಮಾಡಿದರೆ ಒಂದಕ್ಕೆ 100 ಪಟ್ಟು ಶಿಕ್ಷೆ ಜಾಸ್ತಿಯಾಗುತ್ತದೆ. ಪುರುಷಾರ್ಥ ಕರ್ನಾ ಹೇ ಅಪ್ನಿ ಉನ್ನತಿ ಕರ್ನಿ ಹೇ, ಪುರುಷಾರ್ಥವನ್ನು ಮಾಡಬೇಕು, ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಬೇಕು. ಆತ್ಮಾ ಹಿ ಶರೀರ್ ದ್ವಾರ ಪಡ್ಕರ್, ಬ್ಯಾರಿಸ್ಟರ್ ವಾ ಸರ್ಜನ್ ಆದಿ ಬಂತಿ ಹೇನ, ಆತ್ಮ ಶರೀರದ ಮೂಲಕ ಶಿಕ್ಷಣವನ್ನು ಓದಿ ವಕೀಲ ಆಗುತ್ತದೆ, ಸರ್ಜನ್ ಆಗುತ್ತದೆ. ಯಾ ಲಕ್ಷ್ಮೀ ನಾರಾಯಣ ಪದ ತೋ ಬಹುತ್ ಊಂಚ್ ಹೇನ, ಈ ಲಕ್ಷ್ಮೀ ನಾರಾಯಣರ ಪದವಿ ಬಹಳ ಶ್ರೇಷ್ಠ ಪದವಿ ಆಗಿದೆ ತಾನೆ. ಆಗೇ ಚಲ್ ತುಮಕೋ ಸಾಕ್ಷಾತ್ಕಾರ ಬಹುತ್ ಹೊಂಗೆ, ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ. ತುಮ್ ಹೋ ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣ್ ಸ್ವದರ್ಶನ್ ಚಕ್ರಧಾರಿ, ಕಲ್ಪ ಪಹಲೆ ಬಿ ಯಾ ಜ್ಞಾನ ತುಮಕೋ ಸುನಾಯಾತ ಫಿರ್ ತುಮಕೋ ಸುನಾತೆ ಹೇ, ತುಮ್ ಸುನ್ಕರ್ ಪದ ಪಾತೆ ಹು, ಪರಮಾತ್ಮ ತಂದೆ ಹೇಳುತ್ತಾರೆ ನೀವು ಸರ್ವೋತ್ತಮ ಬ್ರಾಹ್ಮಣ ಕುಲಭೂಷಣರು, ಸ್ವದರ್ಶನ ಚಕ್ರಧಾರಿಗಳು. ಕಲ್ಪದ ಮೊದಲೂ ಕೂಡ ನಾನು ನಿಮಗೆ ಜ್ಞಾನವನ್ನು ತಿಳಿಸಿದ್ದೆ, ಈಗಲೂ ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ, ನೀವೇ ಜ್ಞಾನವನ್ನು ಕೇಳಿ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಫಿರ್ ಯಾ ಜ್ಞಾನ ಪ್ರಾಯಲೋಪ ಹೋ ಜಾತಾ ಹೇ, ನಂತರ ಈ ಜ್ಞಾನ ಪ್ರಾಯಲೋಪ ಆಗುತ್ತದೆ. ಬಾಕಿ ಯಾ ಶಾಸ್ತ್ರ ಆದಿ ಸಬ್ ಹೇ ಭಕ್ತಿ ಮಾರ್ಗಕ್ಕೆ, ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ. ಅಚ್ಚ ಒಳ್ಳೆಯದು. ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯೇ ಮುಖ್ಯ ಸಾರ್, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಅಂದರ್ ಅಪ್ನಿ ಜಾಂಚ್ ಕರ್ನಿ ಹೇ, ಹಮ್ ಬಾಪ್ ಕಿ ಯಾದ್ ಮೇ ಕಿತ್ನಾ ಸಮಯ ರಹತೆ ಹೇ, ಆಂತರ್ಯದಲ್ಲಿ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು, ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತೇನೆ. ದೈವಿ ಗುಣ ಕಹಾ ತಕ್ ಧಾರಣ ಕಿಯೇ ಹೇ, ಹಮಾರೆ ಮೇ ಕೋಯಿ ಅವಗುಣ ತೋ ನಯಿ ಹೇ, ಹಮಾರಾ ಕಾನ್ ಪಾನ್ ಚಾಲ್ ಚಲನ್ ರಾಯಲ್ ಹೇ, ಫಾಲ್ತು ಬಾತೆ ತೋ ನಹಿ ಕರ್ತೆ ಜೂಟ್ ತೋ ನಹಿ ಬೋಲ್ತೆ, ನನ್ನಲ್ಲಿ ಎಷ್ಟು ದೈವಿ ಗುಣವನ್ನು ನಾನು ಧಾರಣೆ ಮಾಡಿಕೊಂಡಿದ್ದೇನೆ, ನನ್ನಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ. ನನ್ನ ಆಹಾರ ಪಾನೀಯ ಎಲ್ಲವೂ ಶುದ್ಧವಾಗಿದೆಯಾ, ನನ್ನ ನಡತೆ ನನ್ನ ವರ್ತನೆ ರಾಯಲ್ ಆಗಿದೆಯಾ, ನಾನು ವ್ಯರ್ಥ ಮಾತನ್ನು ಮಾತನಾಡುತ್ತಿಲ್ಲ ತಾನೆ, ಅಸತ್ಯ ಮಾತನ್ನು ನಾನು ಮಾತನಾಡುತ್ತಿಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಯಾದ್ ಕಾ ಚಾರ್ಟ್ ಬಡಾನೆ ಕೆಲಿಯೇ ಅಭ್ಯಾಸ ಕರ್ನಾ ಹೇ, ಹಮ್ ಸಬ್ ಬಾಯಿ ಬಾಯಿ ಆತ್ಮಾಯೇ ಹೇ, ನೆನಪಿನ ಚಾರ್ಟ್ ಅನ್ನು ವೃದ್ಧಿ ಮಾಡಿಕೊಳ್ಳುವುದಕ್ಕೋಸ್ಕರ ನಾವೆಲ್ಲ ಆತ್ಮರು ಸೋದರ ಸೋದರರಾಗಿದ್ದೇವೆ ಅನ್ನುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ದೇಹಾಭಿಮಾನ್ಸೆ ದೂರ್ ರಹನಾ ಹೇ, ದೇಹಾಭಿಮಾನದಿಂದ ದೂರ ಆಗಿರಬೇಕು. ಅಪ್ನಿ ಏಕರ ಸ್ಥಿತಿ ಜಮಾನಿ ಹೇ, ಸ್ವಯಂನ ಸ್ಥಿತಿಯನ್ನು ಏಕರಸವಾಗಿ ಇಟ್ಟುಕೊಳ್ಳಬೇಕು. ಉಸ್ಕೇಲಿಯೇ ಟೈಮ್ ದೇನಾ ಹೇ, ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಸಮಯವನ್ನು ನೀಡಬೇಕು. ಸಮಯವನ್ನು ಕೊಟ್ಟು ಏಕರಸ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ವರದಾನ್ ಬಾಪ್ ಸಮಾನ ಸ್ಥಿತಿ ದ್ವಾರ ಸಮಯಕ್ಕೋ ಸಮೀಪ್ ಲಾನೆ ವಾಲೆ ತತತ್ವಂಕೆ ವರದಾನೇ ಭವ, ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯ ಮೂಲಕ ಸಮಯವನ್ನು ಸಮೀಪಕ್ಕೆ ತರುವಂತಹ ತತತ್ವಂನ ವರದಾನಿಗಳಾಗಿ, ನಾವೇ ಅವರು ಅನ್ನುವ ಸ್ಥಿತಿಯ ವರದಾನಿಗಳಾಗಿ. ಅಪ್ನೇ ಪನ್ಕೋ ಮಿಟಾನಾ ಅರ್ಥಾತ್ ಬಾಪ್ ಸಮಾನ ಸ್ಥಿತಿಯ ಮೇ ಸ್ಥಿತ್ ಹೋಕರ್ ಸಮಯಕ್ಕೋ ಸಮೀಪ್ ಲಾನ, ನನ್ನತನವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಅಂದರೆ ಪರಮಾತ್ಮ ತಂದೆಯ ಸಮಾನ ಸ್ಥಿತಿಯಲ್ಲಿ ಸ್ಥಿತಾಗಿ ಸಮಯವನ್ನು ಸಮೀಪಕ್ಕೆ ತರುವುದು.
ಜಹಾ ಅಪ್ನಿ ದೇಹ ಮೇ ಯಾ ಅಪ್ನಿ ಕೋಯಿ ಬಿ ವಸ್ತು ಮೇ ಅಪ್ನಾಪನ್ ಹೇ ವಹಾ ಸಮಾನತಾ ಮೇ ಪರ್ಸೆಂಟೇಜ್ ಹೇ. ಎಲ್ಲಿ ದೇಹದ ಬಗ್ಗೆ ನನ್ನತನ ಇರುತ್ತದೆಯೋ ಅಥವಾ ಯಾವುದೋ ವಸ್ತುವಿನ ಬಗ್ಗೆ ನನ್ನತನ ಇರುತ್ತದೆಯೋ ಅಲ್ಲಿ ಪರಮಾತ್ಮ ತಂದೆಯ ಸಮಾನ ಆಗುವ ಮಾತಿನಲ್ಲಿ ಪರ್ಸೆಂಟೇಜ್ ಆಗಿ ಬಿಡುತ್ತದೆ. ಪರ್ಸೆಂಟೇಜ್ ಮಾನ ಡಿಫೆಕ್ಟ್. ಎಲ್ಲಿ ಪರ್ಸೆಂಟೇಜ್ ಇರುತ್ತದೆಯೋ ಅಲ್ಲಿ ಕೊರತೆ ಇದ್ದೇ ಇರುತ್ತದೆ. ಐಸೆ ಡಿಫೆಕ್ಟ್ ವಾಲ ಕಭಿ ಪರ್ಫೆಕ್ಟ್ ನಹಿ ಬನ್ ಸಕ್ತ. ಈ ರೀತಿ ಅವಗುಣವುಳ್ಳಂತವರು ಎಂದೂ ಪರಿಪೂರ್ಣರಾಗಲು ಸಾಧ್ಯ ಇಲ್ಲ. ಪರ್ಫೆಕ್ಟ್ ಬನ್ನೇ ಕೇಳಿಯೇ ಬಾಪ್ ಕೆ ಲವ್ ಮೇ ಸದಾ ಲವ್ಲೀನ್ ರಹೋ. ಪರಿಪೂರ್ಣರಾಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಸದಾ ತಲ್ಲೀನರಾಗಿರಬೇಕು. ಸದಾ ಲವ್ ಮೇ ಲವ್ಲೀನ್ ರಹನೇ ಸೆ ಸಹಜಿ ಔರೋಂಕೋ ಬಿ ಆಪ್ ಸಮಾನ್ ವಾ ಬಾಪ್ ಸಮಾನ್ ಬನಾ ಸಕೆಂಗೆ. ಯಾವಾಗ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರುತ್ತೇವೋ ಆಗ ಸಹಜವಾಗಿ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳಬಹುದು ಅಥವಾ ಪರಮಾತ್ಮ ತಂದೆಯ ಸಮಾನ ಮಾಡಬಹುದು. ಬಾಪ್ ದಾದ ಅಪ್ನೇ ಲವ್ಲಿ ಔರ್ ಲವ್ಲೀನ್ ರಹನೆ ವಾಲೆ ಬಚ್ಚೊಂಕು ಸದಾ ತತತ್ವಂ ಕಾ ವರದಾನ್ ದೇತೆ ಹೇ. ಪರಮಾತ್ಮ ತಂದೆ ತಮ್ಮ ಪ್ರೀತಿಯ ಮಕ್ಕಳಿಗೆ, ತಮ್ಮ ಪ್ರೀತಿಯಲ್ಲಿ ಲೀನ ಆದಂತಹ ಮಕ್ಕಳಿಗೆ ಸದಾ ತಮ್ಮ ಸಮಾನ ಆಗಿ ಅನ್ನುವ ತತತ್ವಂನ ವರದಾನವನ್ನು ಕೊಡುತ್ತಾರೆ. ಶ್ಲೋಗನ್ ಏಕ್ ದೋಕೆ ವಿಚಾರೋಂಕೋ ರಿಗಾರ್ಡ್ ದು ತೋ ಸ್ವಯಂ ಕಾ ರಿಕಾರ್ಡ್ ಅಚ್ಚಾ ಬಂಚಾಯೇಗ. ಇಂದಿನ ಶ್ಲೋಗನ್ ಆಗಿದೆ ಅನ್ಯರ ವಿಚಾರಕ್ಕೆ ಗೌರವವನ್ನು ಕೊಡಿ ಆಗ ಸ್ವಯಂನ ರಿಕಾರ್ಡ್ ಬಹಳ ಚೆನ್ನಾಗಿರುತ್ತದೆ. ನಮ್ಮ ರಿಕಾರ್ಡ್ ಅನ್ನು ಚೆನ್ನಾಗಿಟ್ಟುಕೊಳ್ಳಲು ಅನ್ಯರ ವಿಚಾರಕ್ಕೆ ಗೌರವವನ್ನು ಕೊಡಬೇಕು. ಒಳ್ಳೆಯದು. ಓಂ ಶಾಂತಿ.